ಶುಕ್ಲಾಂ ಭರದರಂ ವಿಷ್ಣುಗುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ಸ್ನೇಹಾ ವಿಪೂತಿ ಸರ್ವಂ ಯತೇ ವನೇವೇನ ವಧನ್ವಯಾನಾಂ ಆದ್ಯಸ್ಸನಗುಡೇರುಗಳಾಪಿ ಶ್ರೀರಾಮಚಂದ್ರಕೃತಂಗರಿ ಪ್ರಣಮಾಮಯುಗಣಂ ನಮಾಮಿ ನಮಾಮಿ. ಪಾಹಿ ಪಾಹಿ ಶ್ರೀ ಲಂಬೋದರ, ಪಾಹಿ ಪಾಹಿ ಶ್ರೀ ಲಂಬೋದರ, ಪಾಹಿ ವಿನುತ ಜಗದಾಧಾರ, ಪಾಹಿ ಪಾಹಿ ಶ್ರೀ ಲಂಬೋದರ, ಪಾಹಿ ವಿನುತ ಜಗದಾಧಾರ, ಪಾಹಿ ಪಾಹಿ ಶ್ರೀ ಲಂಬೋದರ, ಜ್ಞಾನಪಕುಟ ಸಿಂಧೂರ ಸಿಂಧೂರ ಭಕುತ ಜನಾವರ ಬಂಧುರ, ಪಾಗಿ ಪಾಗಿ ಶ್ರೀ ಲಂಬೋದರ, ಪಾಗಿ ವಿನುತ ಜಗದಾಧಾರ, ಪಾಗಿ ಪಾಗಿ ಶ್ರೀ ಲಂಬೋದರ, ಭಜಿತ ಭಕುತ ಚಿತ ಚೇತನ, ಭಜಿತ ಭಕುತ ಭಜಿತ ಭಕುತ ಚಿತ ಚೇತನ, ಭಸಿತ ಭೂಷಂ ಶಿವನಂದನ, ಸುರುಚಿರ ಸುಗುಣಾಭರಣ, ವರದಾದ ಗುರು ನೃತ ಚರಣ, ಪಾಗಿ ಪಾಗಿ ಶ್ರೀ ಲಂಬೋದರ, ಪಾಗಿ ವಿನುತ ಜಗದಾಧಾರ, ಪಾಗಿ ಪಾಗಿ ಶ್ರೀ ಲಂಬೋದರ. ಕೀರ್ತನಾರಂಭ ಕಾಲದಲ್ಲಿ ಜಗದೊಡೆಯನಾದ ಪರಮಾತ್ಮ ಸರ್ವದಾ ಭಕ್ತರನ್ನು ಕಾಪಾಡಲು, ಅವರ ಕೀರ್ತಿಯನ್ನು ಬೆಳಗಿಸಲು ಸುಖವಾಗಿಯೇ ತಾನು ಕಂಕಣಬದ್ಧನಾಗಿರ್ತಾನೆ. ಲೋಕದಲ್ಲಿ ಶ್ರೀರಾಮನಾಮದಿಂದ ಪವಿತ್ರನಾಗಿರ್ತಕ್ಕಂಥ ಮಾರುತಿಯು ತನ್ನ ಸ್ವಾಮಿಗಾಗಿ ತನ್ನ ಒಡೆಯನಿಗಾಗಿ ಯಾವ ಕಾರ್ಯವನ್ನಾದರೂ ಮಾಡಲು ಸಿದ್ಧರಾಗುತ್ತಾನೆ. ಆ ಮಹಾಮಹಿಮನಾದ ಹನುಮಂತನ ಮಹಿಮೆಯು ಬಹಳ ಅಪಾರವಾಗಿದೆ. ಆತನ ವಿಚಾರವಾಗಿ ಹೇಳುವಾಗ ದೊಡ್ಡವರು ಹೇಳ್ತಾರೆ, ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತಂ. ಆತನ ಸ್ಮರಣೆ ಮಾಡುವುದರಿಂದ ಬುದ್ಧಿಯು ಬಲವು ಯಶಸ್ಸು ಧೈರ್ಯ ಕೀರ್ತಿ ಆಯುಷು ಆಯುರಾರೋಗ್ಯ ಐಶ್ವರ್ಯಾದಿಗಳೆಲ್ಲವೂ ಪ್ರಾಪ್ತವಾಗುತ್ತೆ ಎಂದು ದೊಡ್ಡವರು ಹೇಳ್ತಾರೆ. ಅಂದಮೇಲೆ ಆ ಮಹಾನುಭಾವನಾದ ಹನುಮಂತ ಶ್ರೀರಾಮಕರುಣಾವಿಲಾಸದಿಂದ ಲೋಕದಲ್ಲಿ ವಿಖ್ಯಾತರಾಗಿ ಮೆರೆದಂಥ ಪಾತಾಳ ಲಂಕೆಗೆ ಒಡೆಯನಾದ ಮಹಿರಾವಣನ ಸಂಹಾರಕ್ಕೆ ಕಾರಣಭೂತನಾದ ಹನುಮಂತ ದೇವರ ಚರಿತ್ರೆಯಾಗಿರುವ ಈ ಮಹಿರಾವಣ ಎಂಬತಕ್ಕಂಥ ಕಥಾಭಾಗವನ್ನು ನಾವು ಹೇಳಿ ಕೇಳಿ ಆ ದೈವಾನುಗ್ರಹಕ್ಕೆ ಪ್ರಾಪ್ತರಾಗೋಣ ಎಂಬುದಾಗಿ ಪ್ರಾರ್ಥಿಸಿ ಕಥಾ ಪ್ರಾರಂಭವನ್ನು ಮಾಡುತ್ತಿದ್ದೇನೆ. ಮೆರವ ಪುರದೊಳಗೆ ಪಿರಿಯವನೆನಿಸಿದ ಪರಮ ಪುರುಷ ಹರಿಚರಿತೆಯ ಪಾಡೆ, ಮಹಿರಾವಣ ಅರಿಯದೆ ಕೆಟ್ಟನಯ್ಯ, ರಾಮ ರಾಮ ಎಂದು ಜಪಿಸಿ ಹನುಮಂತ ಕರೆಯೊಳ್ಳುತ್ತ ಮೆರೆದನಯ್ಯ, ಸೀತಾರಾಮ. ತ್ರೇತಾಯುಗದಲ್ಲಿ ಜಗದೊಡೆಯನಾಗಿರುವ ಶ್ರೀ ರಘುವೀರ ಸಮರ್ಥ ಶ್ರೀ ರಾಮದೇವ ಪಿತೃವಾಕ್ಯ ಪರಿಪಾಲನಾರ್ಥನಾಗಿ 14 ವರ್ಷಗಳ ಕಾಲ ವನವಾಸಕ್ಕೆ ಬಂದಾಗ ದುರುಳನಾದ ರಾವಣನು ಮಾತೆಯಾದ ಸೀತೆಯನ್ನು ಕದ್ದೊಯ್ದು ಶೋಕವನದಲ್ಲಿ ಬಚ್ಚಿಟ್ಟು ರಾಮದೇವರು ಸೀತೆಗಾಗಿ ಅಲೆದಾಡುತ್ತಾ ಕಿಷ್ಕಿಂಧೆಗೆ ತಾವು ಆಗಮಿಸಿ ಸುಗ್ರೀವನಲ್ಲಿ ಸಖ್ಯವನ್ನು ಬೇಯಿಸಿ ಬೆಳೆಸಿ ಸಮಸ್ತ ಸೈನಿಕರಿಂದೊಡಗೂಡಿ ಹನುಮಂತನಿಂದ ಸೀತಾಮಾತೆ ಇರುವ ಜಾಡನ್ನು ತಿಳಿದು ಲಂಕಾಪುರಕ್ಕೆ ದಾಳಿಯನ್ನು ಮಾಡಿ
ಆ ಕೋಟೆ ಬಾಗಿಲ ಬಳಿಯಲ್ಲಿ ಶಿವೇಲಾದ್ರಿ ಗಿಡಿಯಲ್ಲಿ ಸಮಸ್ತ ಸೈನಿಕರನ್ನೆಲ್ಲವನ್ನು ಇರಿಸಿಕೊಂಡು ರಾಘವ ತಾನಲ್ಲಿ ಯುದ್ಧಕ್ಕಾಗಿ ಸಿದ್ಧನಾದ. ಆ ಯುದ್ಧರಂಗದಲ್ಲಿ ರಾಮ ಸೈನ್ಯಗೆ ಜಯ. ಅನಿತ ಭುಜ ಬಲಗಳನ್ನು ಕಳೆಯುತ್ತಲಿ ಪುತ್ರ ಮಿತ್ರರ ಋತಾವಳಿಗೆ ಪುತ್ರ ಮಿತ್ರರು ಅಳಿಗೆ ಮನದೊಳಗೆ ಶೋಕಿಸಿದ ರಾವಣ ಮನದೇ ಶೋಕಿಸಿದ ರಾವಣ ರಾವಣನ ಕಡೆಯವರೆಲ್ಲರೂ ಒಬ್ಬೊಬ್ಬರಾಗಿ ಹತರಾಗಿದ್ದಾರೆ. ಅನಿತ ಸೈನ್ಯವೆಲ್ಲವೂ ಅಳಿದು ಹೋಗಿದೆ. ಪ್ರಹಸ್ತ ಮಹೋದರ ಖಡ್ಗರೋಮ ವೃಷಭರೋಮ ಇಂದ್ರಜಿತು ಅತಿಕಾಯ ಕುಂಭಕರ್ಣರೇ ಮೊದಲಾದ ಸಮಸ್ತ ಸೈನಿಕರೆಲ್ಲರೂ ನಾಶವಾದಾಗ ಪುತ್ರಮಿತ್ರ ಬಾಂಧವಾದಿಗಳನ್ನೆಲ್ಲ ಕಳೆದುಕೊಂಡ ರಾವಣನು ದುಃಖಿತನಾಗಿದ್ದಾನಂತೆ. ಯಾರೊಬ್ಬರೂ ನನ್ನ ಪಾಲಿಗೆ ಗೆಲ್ಲವಾಯಿತಲ್ಲ. ಅರಮನೆಯ ಮೇಲೆ ಬಂದು ಒಂದೆಡೆಯಲ್ಲಿ ಕುಳಿತು ತನ್ನ ರಾಜ್ಯವನ್ನೆಲ್ಲವನ್ನು ನೋಡುವಾಗ ಎಲ್ಲೆಡೆಗಳಲ್ಲಿಯೂ ಕೇವಲ ಶೋಕಪೂರಿತವಾದ ಧ್ವನಿಯೇ ಕೇಳುತ್ತಿದೆ. ಅಣ್ಣನನ್ನು ಕಳೆದುಕೊಂಡವರು ತಮ್ಮನನ್ನು ಮಕ್ಕಳನ್ನು ಗಂಡನನ್ನು ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿಯ ದುಃಖ. ಆ ದುಃಖಾಶ್ರುಗಳ ಸುರಿಯುವುದರ ಜೊತೆಯಲ್ಲಿ ಅಯ್ಯೋ ಎಂಬ ಈ ಗೋಳ ಕಥೆಯನ್ನು ಕೇಳಿ ರಾವಣ ಮರುಗಿದ. ಯಾರೊಬ್ಬರೂ ಇಲ್ಲವೇ ನನಗೀಗ, ಯಾರೂ ನನಗೆ ಸಹಾಯಕರಿಲ್ಲ, ಎಂದ ಮೇಲೆ ನಾನೇನು ಮಾಡಲಿ ಎಂದು ಯೋಚನೆ ಮಾಡುತ್ತಾ ತಲೆ ತಗ್ಗಿಸಿದರೆ ಒಂದು ಆಲೋಚನೆ ಬಂತಂತೆ. ಪಾತಾಳದಲ್ಲಿರಬಹುದಾದ ಮಹಿರಾವಣ ಸರ್ವಶಕ್ತ ಮಹಾಮಾಯಾವಿ ಇಚ್ಛಾ ಮಾತ್ರದಲ್ಲಿ ಏನು ಬೇಕಾದರೂ ಮಾಡಬಲ್ಲಂಥ ಸಮರ್ಥ, ಅವನೇನಾದರೂ ನನ್ನ ನೆರವಿಗೆ ಬಂದ ಎಂದರೆ ನನಗೆ ಆನಂದವು ಸಂತೋಷವು ಪ್ರಾಪ್ತವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಅವನನ್ನೇ ಪ್ರಾರ್ಥಿಸ್ತೇನೆ. ನಿಂತೆಡೆಯಲ್ಲೇ ಮಹಿರಾವಣ ಮಹಿರಾವಣ ಎಂದ. ಆ ಶಬ್ದ ಕೇಳಿಸಿದೆ ಪಾತಾಳದಲ್ಲಿ ಪಾತಾಳ ಲಂಕೆಯ ಸಿಂಹಾಸನಾದೀಶ್ವರನಾಗಿ ಕುಳಿತಿರಬಹುದಾದ ಮಹಿರಾವಣನಿಗೆ. ತಲೆ ಎತ್ತಿ ಮೇಲೊಬ್ಬೆ ನೋಡಿದ. ಪಕ್ಕದಲ್ಲಿ ಕುಳಿತಿದ್ದ ಅವನ ಸಹೋದರ ಅಹಿರಾವಣ ಕೇಳಿದ. ಅಣ್ಣ ಏನದು? ತಮ್ಮ, ಭೂತಳದ ಲಂಕಾದೀಶ್ವರನಾದ ರಾವಣೇಶ್ವರ ನನ್ನನ್ನು ಪ್ರಾರ್ಥಿಸ್ತಾ ಇದ್ದಾನೆ. ಕಾರಣವೇನಣ್ಣ? ಇನ್ನೇನು ಇಲ್ಲ, ನರಾವತಾರಿಯಾಗಿರಬಹುದಾದ ರಾಮನ ಸಂಗಡ ಯುದ್ಧ. ಆ ರಾಮನ ಸೈನ್ಯ ವಾನರರು ಕೋತಿಗಳು. ಆ ಕೋತಿಗಳೆಲ್ಲರೂ ಸೇರಿ ರಾವಣನನ್ನು ಬಹುವಿಧದಲ್ಲಿ ಬಾಧಿಸಿದ್ದಾರೆ. ರಾವಣನ ಸೈನ್ಯವೆಲ್ಲವೂ ಅಳಿದು ಹೋಗಿದೆ. ರಾವಣನೀಗ ಏಕಾಂಗಿಯಾಗಿದ್ದಾನೆ. ಅಹಿರಾವಣ ಕೇಳಿದ. ಅಣ್ಣ ಇಷ್ಟಕ್ಕೆಲ್ಲ ಕಾರಣ? ಕಾರಣವಿನ್ನೇನು ಇಲ್ಲ, ರಾಮನ ಮಡದಿ ಸೀತೆ ಎಂಬ ಹೆಣ್ಣನ್ನು ತಂದು ತನ್ನ ನಗರಿಯಲ್ಲಿ ಆ ಬಚ್ಚಿಟ್ಟ ಕಾರಣವೇ ಇಷ್ಟಕ್ಕೆಲ್ಲ ಅನಾಹುತಕ್ಕೆ ಕಾರಣವಾಗಿದೆ. ಅಹಿರಾವಣ ಹೇಳಿದ. ಅಣ್ಣ ಹಾಗಾದರೆ ಅವನು ಮಾಡಿದ ಪಾಪಕ್ಕೆ ಅವನೇ ಶಿಕ್ಷೆಯನ್ನು ಅನುಭವಿಸುತ್ತಿರುವಾಗ ನೀನೇನು ಸಹಾಯ ಮಾಡಲಿಕ್ಕೆ ಹೊರಟೆ? ಮಹಿರಾವಣ ಹೇಳಿದ. ತಮ್ಮ, ಆಪತ್ಕಾಲದಲ್ಲಿ ಸಹಾಯ ಮಾಡದ ಮೇಲೆ ನಾವು ನೆಂಟರೇನೋ? ಆಪತ್ತಿಗೆ ಒದಗದ ನೆಂಟ, ಸಮಯಕ್ಕಾಗದ ಭಂಟ, ಹೊಡೆದ ಅರವಿಯ ಕಂಠಕಾಣಯ್ಯ ಎಂದು ದೊಡ್ಡವರಾಡಿದಂತೆ ಇಂಥ ಸಮಯದಲ್ಲಿ ನಾವು ಸಹಾಯ ಮಾಡಲೇಬೇಕು. ನಾನು ಭೂತಳಕ್ಕೆ ಹೋಗಿ ಬರ್ತೇನೆ. ಮಹಾದೇವಂದ ಹಾರಿ ಗಗನ ಮಾರ್ಗದಲ್ಲಿ ತೇಲಿತಾ ಬರುವ ತೆರದೊಳಗೆ ಬಂದ. ರಾವಣನನ್ನು ಕಾಣಲಿ ಪರಿಜೊಳಗೆ ಮಹಿರಾವಣ ತಾ ಬಂದ. ರಾವಣನನ್ನು ಕಾಣಲಿ ಪರಿಜೊಳಗೆ ಮಹಿರಾವಣ ತಾ ಬಂದ. ಮಾಡಿ ಮಹಿರಾವಣ ಬಂದ. ಮಹಿರಾವಣ
ಅವನ ಬಂದ ಮಹಿದ ಅವನ ಬಂದ ಮಹಿರಾವಣ ಪಾತಾಳದಿಂದ ನೇರವಾಗಿ ಬಂದನಂತೆ. ರಾವಣೇಶ್ವರ ರಾವಣೇಶ್ವರ ಎಂದಾಗ ತಿರುಗಿ ನೋಡಿದ ರಾವಣ ಮಹಿರಾವಣನನ್ನು ಕಂಡೊಡನೆ ಅತ್ಯಾನಂದ ಭರಿತನಾಗಿ ಬಂದೆಯ ಮಹಿರಾವಣ ಬಂದೆಯ ಎಂದೆದ್ದೋಡಿ ಬಂದು ಗಾಢಾಲಿಂಗನವನ್ನು ಮಾಡಿಕೊಂಡ. ಮಹಿರಾವಣ ಕೇಳಿದ, ಹಿರಿಯನೇ ನೀನು ನನ್ನನ್ನು ಪ್ರಾರ್ಥಿಸಲು ಕಾರಣವೇನು? ಶಿವನ ವರಬಲದಿಂದ ಸಮಸ್ತ ಜಗತ್ತನ್ನೆಲ್ಲ ಜಯಿಸಬಹುದಾದಂತ ಅಪ್ರತಿಮ ಶೌರ್ಯ ಧುರಂಧರನಾದಂತ ವಶೀಕೃತ ಚತುರನಾದಂತ ದಶಕಂಠನಾದ ರಾವಣ ನೀನು ನನ್ನನ್ನು ಪ್ರಾರ್ಥಿಸಲು ಕಾರಣವಾದರೂ ಏನು? ಹಾಗಂದಾಗ ರಾವಣೇಶ್ವರ ಕಣ್ಣೀರು ಸುರಿಸಿ ಹೇಳ್ತಾನೆ, ಮಹಿರಾವಣ ನೀನಂದುಕೊಂಡ ಆ ವೈಭವಗಳೆಲ್ಲವೂ ಒಂದೊಂದಾಗಿ ಅಳಿದು ಹೋಯಿತಯ್ಯ. ಯಾವ ದೇವರುಗಳಾದರೂ ಆರ ಹೆಸರಂದು ಕೇಳಿ ಗಡಗಡನೆ ನಡುಗಲು ಆರಂಭಿಸುತ್ತಿದ್ದರೋ ಅವರೆಲ್ಲರೂ ನನ್ನನ್ನು ನೋಡಿ ಈಗ ಗಹಿಗಹಿಸಿ ನಗುವಂತಾಗಿದೆ ಕಾಣೋ. ಮಹಿರಾವಣ ಅತ್ತ ನೋಡು, ಅದೋ ನೋಡು ಎಂದು ಕೈ ಹಿಡಿದು ಕರತಂದು ಉಪ್ಪರಿಕೆಯ ಮೇಲೆ ನಿಂತು ತನ್ನ ಲಂಕಾಪಟ್ಟವರು ತೋರಿಸ್ತಿದ್ದಾನೆ. ಮಹಿರಾವಣ ಅದೋ ನೋಡು ಪಾಳಾದ ಸ್ವರ್ಣ ಲಲ್ಕೇಜ. ಮಹಿರಾವಣ ಅದೋ ನೋಡು ಪಾಳಾದ ಸಹೋದರಾದಿ ಸಹೋದರಾದಿ ಬಾಂಧವರು ಸಮರ ಶೂರ ವೀರ ಸುತರು ವದಿಸೆ ಹರಣವಾ ನೀಗಿದಂಥ ದಾರುಣದ ಕಥೆ ಅದೋ ಅದನೋಡು ನನ್ನ ಈ ಸ್ವರ್ಣ ಲಂಕೆಯನ್ನ. ಬೀದಿಗಳೆಲ್ಲವೂ ಹಾಳಾಗಿದೆ, ಆರ ಮನೆಯಲ್ಲಿ ನೋಡಿದರೂ ಶೋಕವೇ ತುಂಬಿ ಹೋಗಿದೆ. ಇಷ್ಟೆಲ್ಲ ಆಗಿ ನಾನೋರ್ವನು ಮಾತ್ರ ಉಳಿದಿದ್ದೇನೆ ಮಹಿರಾವಣ. ಮಹಿರಾವಣ ಹೇಳಿದ, ರಾವಣೇಶ್ವರ ಇಷ್ಟಕ್ಕೆಲ್ಲ ಕಾರಣ ಏನು? ಯಾರು ಯಾರೆಂದೆಯ? ಬಾ ತೋರ್ತೇನೆ. ಕೈ ಹಿಡಿದು ಕರೆತಂದು ಉಪ್ಪರಿಕೆಯ ಮೇಲೆ ನಿಂತು ರಾಮ ಸೈನ್ಯ ನಿಂತಿರುವ ಕಡೆಗೆ ಕೈ ತೋರಿಸಿ ಹೇಳುತ್ತಿದ್ದಾನೆ, ಅದು ನೋಡಲಿ. ಸಮೂಹದಲ್ಲೇ ಸೇರಿ ಹೋಗಿದೆಯಲ್ಲ ಆ ಸೈನ್ಯ, ಅದನ್ನು ಕಂಡೊಡನೆಯೇ ಮಹಿರಾವಣ ಕೇಳಿದ, ಇವರೇ ಯೋ ನಿನ್ನ ಶತ್ರು ಪಕ್ಷದವರು? ಹೌದು ಹೌದು. ಅದು ನೋಡಲ್ಲಿ ನಿಂತಿದ್ದಾನೊಬ್ಬ ಗಿರಿಯ ಮೇಲುಗಡೆ, ಅವನೇ ಆ ಕಪಿಕುಲಕ್ಕೆಲ್ಲ ಒಡೆಯನಾಗಿರುವ ಸುಗ್ರೀವ. ಇತ್ತ ನೋಡಪ್ಪ ನಿಂತಿದ್ದಾನೆ, ಸೂರ್ಯನೋಪಾದೆಯಲ್ಲಿ ಜ್ವಲಿಸುತ್ತಾ ಸುತ್ತಲೆಚ್ಚರಿಕೆಯಿಂದ ತನ್ನ ಕಪಿ ಸೈನ್ಯವನ್ನು ಕಾಪಾಡುತ್ತಿದ್ದಾನಲ್ಲ, ಅವನೇ ಆ ವಾಲಿಯ ಪುತ್ರನಾಗಿರ್ತಕ್ಕಂಥ ಅಂಗದ. ಆಹಾ, ಮತ್ತೊಬ್ಬನಿದ್ದಾನೆ ನೋಡಲ್ಲಿ, ಅವನೇ ಸ್ವಜಾತಿ ಶತ್ರು ವಿಭೀಷಣ. ಮಹಿರಾವಣ ಹೇಳಿದ, ರಾವಣೇಶ್ವರ ಇವರಿಗೆಲ್ಲ ನಾಯಕನಾದಂಥ ರಾಮ ಎಲ್ಲಿ? ಅಯ್ಯ ತೋರ್ತೇನೆ ಬಾ ಎಂಬುದಾಗಿ ವಿಮಾನದ ಮೇಲೆ ಕೂರಿಸಿಕೊಂಡ. ವಿಮಾನದ ಮೇಲೆ ಕೂರಿಸಿಕೊಂಡಿದ್ದೇ ಗಗನ ಮಾರ್ಗದಲ್ಲಿ ಹಾರಿ ಬರುತ್ತಿದ್ದಾನಂತೆ. ಹಾರಿ ಗಗನ ಮಾರ್ಗದಲ್ಲಿ ಬರುತ್ತಾ ಆ ಕಪಿ ಸಮೂಹಕ್ಕೆ ಬರುವಾಗ ಇಲ್ಲಿ ರಾಮದೇವರು ಆಯಾಸವಾಗಿತ್ತಾದ್ದರಿಂದ ಸಹೋದರನಾದ ಲಕ್ಷ್ಮಣನ ಸಹಿತ ನಿದ್ರೆಗೋಸ್ಕರವಾಗಿ ಹಾಗೆಯೇ ಮಲಗಿದ್ದಾರೆ. ಈ ಕಪಿಗಳೆಲ್ಲ ಸುತ್ತಲೂ ನಿಂತಿದ್ದಾರೆ, ರಾಮ್ 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 ರಾಮ್. ಆ ವೇಳೆಗೆ ವಿಮಾನ ಹಾರಿ ಬರುತ್ತಿದೆಯಂತೆ, ಹಾರಿ ಗಗನದಲ್ಲಿ ಬರುತ್ತಿದೆ.
ಇರುವ ವಿಮಾನ ಕಂಡು ತಾವ ಕ್ಷಣದೇ ರಾವಣ ಕರವನ್ನು ತೋರುತ್ತ ಅರಿತ ಸೈನ್ಯವನ್ನು ತಾ ತೋರುತ್ತ ಅದೋ ನೋಡು ರಾಘವನ್ನು ತಾ ಎನ್ನು ತಲೀ ಬರಿ ಹೊರಟನ ಕ್ಷಣದೇ ಅವನ ಪಕ್ಕದಲ್ಲಿ ಮಲಗಿರುವವನೇ ಲಕ್ಷ್ಮಣ. ಅವನ ಸುತ್ತಲೂ ಕಾದಿರತಕ್ಕಂತಹ ಕಪಿಗಳು ನಲ ನೀಳ ಸುಷೇಣ ಗವಯ್ಯ ಗವಾಕ್ಷ ಗಂಧವಾದನ ದ್ವಿವಿಧ ಮೈಂದ ಅದ ನೋಡವನು ಜಾಂಬುವಂತ ನೋಡಿ ಇವನೇ ಸುಗ್ರೀವ. ಎಲ್ಲರನ್ನು ತೋರುತ್ತಾ ಸಂಚಾರ ಮಾಡಿ ಹೋಗುತ್ತಿದ್ದರೆ ಈ ರಾಮ ಸಮೂಹದಲ್ಲಿ ಕುಳಿತಿದ್ದ ವಿಭೀಷಣ ತಲೆ ಎತ್ತಿ ನೋಡಿದ. ಇದೇನಾಶ್ಚರ್ಯ, ವಿಮಾನದಲ್ಲಿ ನನ್ನ ಅಣ್ಣ ರಾವಣ. ಹಾ ಹಾ, ಅರ್ಥವಾಯಿತು, ರಾವಣನ ಪಕ್ಕದಲ್ಲಿ ಮಹಿರಾವಣ ಎಂಬುದಾಗಿ ಪಕ್ಕದಲ್ಲಿ ತಿರುಗಿ ತನ್ನ ಮಂತ್ರಿಗಳನ್ನು ಕರೆದ. ಬನ್ನಿ ಈಗ ಬೇಗ ಮಾಯಾ ರೂಪದಿಂದ ರಾವಣನ ಅರಮನೆಗೆ ಹೋಗಿ ಅಲ್ಲೇನು ವಿಷಯ ನಡೆಯುತ್ತೆ ನೋಡಿ. ರಾವಣನ ಅರಮನೆಗೆ ವಿಭೀಷಣನ ಅನುಯಾಯಿಗಳು ಆರ ಕಣ್ಣಿಗೂ ಕಾಣದಂತೆ ಬಂದು ಸಿದ್ಧರಾದರು. ಸಂಚಾರ ಮಾಡಿ ಬಂದ ರಾವಣನಿಗೆ ಮಹಿರಾವಣ ಹೇಳುತ್ತಿದ್ದಾನೆ, ರಾವಣೇಶ್ವರ ನೀನು ಈಗ ನನ್ನನ್ನು ಕರೆದು ಸಹಾಯ ಮಾಡು ಎನ್ನುವುದಕ್ಕಿಂತಲೂ ನಿನ್ನವರೆಲ್ಲರೂ ಇದ್ದಾಗ ನನ್ನನ್ನು ಕರೆದಿದ್ದರೆ ನಿಮಿಷಾರ್ಧದೊಳಗ ನೀ ನರಾಧಮರಾದ ರಾಮ ಲಕ್ಷ್ಮಣರನ್ನು ಸಂಹಾರ ಮಾಡಿ ನಿನ್ನ ಪುತ್ರ ಮಿತ್ರ ಬಾಂಧವಾದಿಗಳನ್ನೆಲ್ಲರನ್ನೂ ನಿನಗೆ ಒದಗಿಸಿಕೊಡುತ್ತಿದ್ದೆ. ಈಗ ನಾನೇನೇ ಸಹಾಯ ಮಾಡಿದರೂ ಇವರಾರನ್ನು ಉಳಿಸಲಾರೆ ಅಷ್ಟೇ. ಆದರೂ ನಿನಗಾಗಿರುವ ಅಪಮಾನಕ್ಕಾಗಿ ಇದೋ ಪ್ರತಿಜ್ಞೆಯನ್ನು ಮಾಡುತ್ತಿದ್ದೇನೆ. ಇಂದಿರುಳು ಕಳೆದು ನಾಳೆ ಉದಯವಾಗಿ ಸೂರ್ಯಾಸ್ತಮಯವಾಗುವುದರೊಳಗಾಗಿ ಈ ರಾಮ ಲಕ್ಷ್ಮಣರಿಬ್ಬರನ್ನು ನನ್ನ ಪಾತಾಳದಲ್ಲಿರಬಹುದಾದ ಕಾಳಿದೇವಿಗೆ ಬಲಿಯನ್ನು ಕೊಟ್ಟು ಬಿಡುತ್ತೇನೆ, ಇದು ಸತ್ಯ, ಇದೋ ಹೊರಟೆ ಎಂಬುದಾಗಿ ಥಟ್ಟನೆ ಮಾಯವಾಗಿ ಪಾತಾಳಕ್ಕೆ ಹೊರಟಿದ್ದಾನೆ. ಈ ವಿಚಾರ ತಿಳಿದಂತಹ ವಿಭೀಷಣನ ಅನುಯಾಯಿಗಳು ಓಡಿ ಬಂದರು. ಸ್ವಾಮಿ, ನಾಳೆ ಸಂಜೆಯೊಳಗಾಗಿ, ಇಂದು ರಾತ್ರಿ ಕಳೆದು ನಾಳೆ ಸಂಜೆಯೊಳಗಾಗಿ ರಾಮ ಲಕ್ಷ್ಮಣರನ್ನು ಪಾತಾಳದಲ್ಲಿರ್ತಕ್ಕಂಥ ಕಾಳಿಗೆ ಬಲಿ ಕೊಟ್ಟು ಬಿಡ್ತಾನಂತೆ. ವಿಭೀಷಣ ಹೆದರಿದ. ರಾಮ 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 ರಾಮ. ಹನುಮಂತ ಕೇಳಿದ, ಏನು ಕಾರಣ, ಯಾಕೆಷ್ಟು ಭಯಪಡುತ್ತಿದ್ದೀಯ ವಿಭೀಷಣ ದೇವ? ಅಯ್ಯ ಹನುಮಂತ, ಅವನು ಸಾಮಾನ್ಯನಲ್ಲ, ಮಹಾಮಾಯಾವಿ. ಒಂದು ದಿನಕ್ಕೆ 101 ರೂಪವನ್ನು ಧರಿಸಬಲ್ಲಂತಹ ಮಹಾಮಾಯಾವಿ. ಏನು ಮಾಡ್ತಾನೆ ಏನು ತಿಳಿಯಲಿಲ್ಲವಲ್ಲ ಹನುಮಂತ. ಈಗ ನೀನೇ ರಾಮ ಲಕ್ಷ್ಮಣರನ್ನು ಸಂರಕ್ಷಣೆ ಮಾಡಬೇಕು, ನಿನಗಿಂತಲೂ ಬಲವಂತರಿಲ್ಲ, ಕಾಪಾಡು ನಮ್ಮನ್ನ. ಹಾಗೆಂದಾಗ ಹನುಮಂತ ದೇವ ಹೇಳಿದ, ವಿಭೀಷಣ ದೇವ ಏನು ಭಯಪಡಬೇಡ, ಶ್ರೀರಾಮಾನುಗ್ರಹದಿಂದ ನನ್ನೊಡೆಯನಾದ ರಾಮನನ್ನ ಯಾರು ಯಾವ ರೀತಿಯಿಂದ ಚ್ಯುತಿಯನ್ನು ಮಾಡಲು ಸಾಧ್ಯವಿಲ್ಲ, ನೋಡಿ ಏನು ಮಾಡ್ತೇನೆ ಎಂಬುದಾಗಿ ತನ್ನ ಬಾಲವನ್ನ ಆ ರಾಮ ಲಕ್ಷ್ಮಣರಿಬ್ಬರು ಮಲಗಿರುವಾಗ ಅವರ ಸುತ್ತಲೂ ದೇವಸ್ಥಾನದ ಗೋಪುರದಂತೆ ಬಾಲದಲ್ಲಿ ಕೋಟಿಯನ್ನು ಕಟ್ಟುತ್ತಿದ್ದಾನೆ. ರಾಮ 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 ರಾಮ. ದೇವಸ್ಥಾನದ ಗೋಪುರದಂತಾಯಿತು. ಶ್ರೀರಾಮ್ ಅಂತ ಹೋದ ಮೇಲೆ ಕೂತ. ವಿಭೀಷಣ ನೋಡಿದ, ಅಪ್ಪ ನೀನೇನೋ ರಾಮ ಲಕ್ಷ್ಮಣರನ್ನು ಒಳಗೆ ಸೇರಿಸ್ಕೊಂಬಿಟ್ಟಲ್ಲ, ನಾವು ರಾಮ ದರ್ಶನ ಮಾಡಬೇಕಾದ್ರೆ ಏನು ಮಾಡಬೇಕು? ಆಗ ಹನುಮಂತ ಹೇಳಿದ, ಒಬ್ಬೊಬ್ಬರಾಗಿ ಬಂದು ನನ್ನ ಪ್ರಾರ್ಥನೆಯನ್ನು ಮಾಡಿ, ನಾನೊಂದು ಕಡೆಯಲ್ಲಿ ಸ್ವಲ್ಪ ಒಳಗೆ ಹೋಗುವುದಕ್ಕೆ ಅವಕಾಶವಾಗಿ ದ್ವಾರ ಮಾಡ್ತೇನೆ, ಒಳಗೆ ಹೋಗಿ ರಾಮ ದರ್ಶನ ಮಾಡಿ ಅಲ್ಲಿ ಪ್ರಾರ್ಥನೆ ಮಾಡಿ ಮತ್ತೊಂದು ಕಡೆ ಒಂದು ದ್ವಾರ ಮಾಡ್ತೇನೆ, ಹೊರಗೆ ಬಂದುಬಿಡಿ. ಹಾಗಾದರೆ ಯಾರ್ಯಾರು ಬರೋದು? ಸುಗ್ರೀವ ಹೇಳಿದ, ಅಯ್ಯ ನಾನು ಮೊದಲು ಬರ್ತೇನೆ, ಎರಡನೆಯದು ಯುವರಾಜನಾದ ಅಂಗದ, ಮೂರನೆಯದು ಜಾಂಬುವಂತ, ನಾಲ್ಕನೆಯದು ವಿಭೀಷಣ, ಆಮೇಲೆ ಹೀಗೆ ಒಬ್ಬೊಬ್ಬರಾಗಿ ಎಲ್ಲ ಕಪಿನಾಯಕರು ಬರ್ತಾರೆ. ಹಾಗೆ ಆಗಲಿ, ಇದೋ ಕುಳಿತೆ ರಾಮ್ ಅಂತ ಕುಳಿತು ಬಿಟ್ಟಂತೆ. ಈ ವೇಳೆಗೆ ಪಾತಾಳಕ್ಕೆ ಬಂದ ಮಹಿರಾವಣ ತನ್ನ ಸೈನಿಕರನ್ನು ಕರೆದ. ಯಾರು ಹೋಗಿ ಬರ್ತೀರಾ? ಭೂತಳದಲ್ಲಿರಬಹುದಾಗಿರುವ ರಾಮ ಲಕ್ಷ್ಮಣರನ್ನು ಕರೆತರಬೇಕು. ಯಾರು? ಅಲ್ಲೊಬ್ಬ ವಜ್ರದಂತ ಅಂತ ಒಬ್ಬ ರಾಕ್ಷಸ ಎದ್ದ. ಒಡೆಯ ನಾನು ಹೋಗಿ ಬರ್ತೇನೆ. ಭೂತಳದಲ್ಲಿ ಬಂದು ಹನುಮಂತ ದೇವ ಕಟ್ಟಿರುವ ಆ ಕೋಟೆಯನ್ನು ನೋಡಿ ತಾನೇ ಯೋಚನೆ ಮಾಡಿದ. ಒಂದು ದೊಡ್ಡ ಪಕ್ಷಿ ರೂಪ ಧರಿಸಿ ಹೋಗಿದ್ದೆ, ಉದ್ದನಾದ ಕೊಕ್ಕಿನಲ್ಲಿ ತಿವಿದು ಬಿಡ್ತೇನೆ.
ಅವನು ಬಿದ್ದು ಹೋಗ್ತಾನೆ. ಆ ಕಾಲಲ್ಲಿ ರಾಮ ಲಕ್ಷ್ಮಣರು ಎತ್ಕೊಂಡ್ಬಂದ್ಬಿಡ್ತೇನೆ ಅಂತ ದೊಡ್ಡದಾದ ಪಕ್ಷಿಯಾಗಿ ಭರ್ರನೆ ಬರ್ತಾ ಇದ್ದಾನೆ. ಭರ್ರನೆ ಬಂದಿದ್ದೇ ಒಂದು ಸಲ ಕೊಕ್ಕಿನಿಂದ ಚಿವಿದ. ಆ ಹನುಮಂತ ದೇವರ ದೇಹ ವಜ್ರಕಾಯವಾದ್ದರಿಂದ ಆ ವಜ್ರದಂತಾನವನು ಉದ್ದನೆ ಕೊಕ್ಕು ಮಾಡಿಕೊಂಡಿದ್ದಲ್ಲ, ಆ ಕೊಕ್ಕೆ ಸುತ್ತಕೊಂಡ್ಬಿಡ್ತು. ಕೆಳಗೆ ಬಿದ್ದವನನ್ನ ಮಾರುತಿ ಬಾಲದಿಂದ ಒಂದು ಸಲ ಪಟ್ಟನೆ ಹೊಡೆದ. ಅಲ್ಲಿ ಹಾರಿದ ಆ ರಾಕ್ಷಸ ಪಾತಾಳಕ್ಕೆ ಬಂದು ಬಿದ್ದ. ನಿಜ ರೂಪ ಬಂದರೆ ಅವನಿಗೆ ಬಾಯಿನಲ್ಲಿರೋ ಹಲ್ಲೆಲ್ಲ ಉದುರೋಗಿದೆ. ಮಹಿರಾವಣ ಕೇಳಿದ, ಏನಾಯ್ತಯ್ಯ? ಅವನಂದ, ಸ್ವಾಮಿ ಅದೇವರೇ, ಏನೋ ಅದು ಅವಸ್ಥೆ ಸ್ವಾಮಿ, ಇದೋ ಬಾ ಉದ್ದನಾದ ಕೊಕ್ಕು ಮಾಡ್ಕೊಂಡು ಹೋಗಿ ತಿವಿದು ಬಿಡಬೇಕು ಅಂತ ಹೋದೆ. ಆ ಕಪಿ ಬಾಲದಲ್ಲಿ ಒಂದೇಟು ಪಟಾರ ಅಂತ ಹೊಡೆಯಿತು, ಇಲ್ಲಿ ಬಂದು ಬಿದ್ದೆ. ಮಹಿರಾವಣ ನಕ್ಕ. ಹಾಗಾದರೆ ಆ ಹನುಮಂತನಿಂದ ರಾಮಲಕ್ಷ್ಮಣನ ಕರೆತರಲು ನೀನು ಅಸಮರ್ಥನಾದೆ, ಇನ್ಯಾರಿದ್ದೀರಾ? ಇನ್ನೊಬ್ಬನಿದ್ದ ವ್ಯಾಘ್ರಮುಖ, ಸ್ವಾಮಿ ಇವನು ಪಕ್ಷಿ ಅಂತ ಹೋಗಿದ್ದು ಸರಿಯಿಲ್ಲ ಸ್ವಾಮಿ, ನಾನು ಹೋಗಿ ಒಂದು ದೊಡ್ಡ ಹೆಗ್ಗಡದ ಆಕಾರವನ್ನು ಧರಿಸಿ ನೆಲವನ್ನು ಕೊರೆದು ಅದರೊಳಗಡೆಯಿಂದ ಹೋಗಿದೆ ಎತ್ಕೊಂಡ್ಬಂದ್ಬಿಡ್ತೇನೆ ಅಂತ ಹೇಳಿ ತಾನು ಬಂದಿದೆ ದೊಡ್ಡದಾದ ಹೆಗ್ಗಡದ ರೂಪವನ್ನು ಧರಿಸಿ ಬಂದರಂತೆ. ಬಾಲದಡಿಯಲ್ಲಿ ಕೊರ ಕೊರ ಕೊರನ್ನು ಕೊರೆಯುತ್ತಿದ್ದ. ಮೇಲುಗಡೆ ಕುಳಿತಿದ್ದಂಥ ಹನುಮಂತ ದೇವರು ನೋಡಿದ್ರು, ಓಹೋ ಇವನ್ಯಾರೋ ಬಂದಿದ್ದಾನೆ, ಇವನಿಗೂ ಸರಿಯಾದ ಶಿಕ್ಷೆ ಮಾಡಬೇಕು ಅಂತ ಹೇಳಿ ಒಂದು ಕಡೆ ಒಂದಿಷ್ಟು ದಾರಿ ಮಾಡಿ ತೋರಿಸ್ದ. ಇವನಂದುಕೊಂಡ, ಓಹೋ ಇಲ್ಲಿ ದಾರಿ ಇದೆ, ಒಳಗಡೆ ಹೋಗ್ಬಿಡಬಹುದು ಅಂತ ತಲೆ ಇಟ್ಟ. ಹನುಮಂತ ದೇವರ ಮೇಲೆ ಬಾಲ ಇಟ್ಟ. ಬಾಲ ಇಟ್ಟರೆ ಆ ರಾಕ್ಷಸ ಹಾಂದ. ಆ ವ್ಯಾಘ್ರಮುಖ ಅನ್ನೋನು ಮುಖ ಸುಮಾರು ಒಂದು ಅರ್ಧ ಮೈಲಿಯಷ್ಟು ಉದ್ದಾಗ್ಬಿಡ್ತು. ಬಾಲದಲ್ಲಿ ಪಟ್ಟನೆ ಹೊಡೆದ, ಅವನು ಬಂದು ಬಿದ್ದ. ಬಿದ್ದು ಅರಮನೆ ಹೊರಗಡೆ ನಿಂತಿದ್ದು ತಲೆ ಒಳಗಡೆಗೆ ಬಿಟ್ಟ. ಮಹಿರಾವಳ ಕೇಳಿದ, ಏನಾಯಿತು? ಸ್ವಾಮಿ ನಾವು ಆ ಕಪೀನ್ ಹೇಗಾದರೂ ಸುಧಾರಿಸಬಹುದು, ಅದ್ರ ಬಾಲ ಸುಧಾರಿಸೋಕ್ಕಾಗಲ್ಲ ಸ್ವಾಮಿ, ನೋಡಿ ನನ್ನನ್ನು ಈ ಗತಿ ಮಾಡಿಬಿಡ್ತು. ಮಹಿರಾವಣ ಹೇಳಿದ, ನಿಮ್ಮ ಯಾರಿಂದಲೂ ಈ ಕಾರ್ಯ ಸಾಧ್ಯವಿಲ್ಲ, ನಾನೇ ಹೋಗಿ ಬರ್ತೇನೆ ಎಂಬುದಾಗಿ ಸರ್ರನೆ ಬಂದನಂತೆ ಭೂತಳಕ್ಕೆ. ಬಂದು ಏನಾಗಿದೆ ನೋಡಬೇಕು ಅಂತ ನೋಡಿದರೆ ಅಲ್ಲಿ ಮಹಾನುಭಾವನಾದ ಹನುಮಂತ ದೇವ ರಾಮಧ್ಯಾನ ಮಾಡ್ತಾ ಕುಳಿತಿದ್ದಾನೆ. ಶ್ರೀರಾಮ ಹೇ ರಘುಕುಲ ಸೋಮ ನೀಲ ಮೇಘ ಶ್ಯಾಮ ರಾಮ ರಾಮ ಹೇ ಪರಂಧಾಮ ಆಪದ್ ಬಾಂಧವಾನಿಲ್ಲದೆ ಕಾಪಾಡತಕ್ಕಂಥ ಅವರು ಯಾರು? ರಾಮ ರವಿಕುಲ ಸೋಮ ವರ ನೀಲ ಮೇಘ ಶ್ಯಾಮ ರಾಮ ರಾಮ ರವಿಕುಲ ಸೋಮ ವರ ನೀಲ ಮೇಘ ಶ್ಯಾಮ ರಾಮ ರಾಮ ರವಿಕುಲ ಸೋಮ ವಿಕುಲ ಸೋಮ ವರ ನೀಲ ಮೇಘ ಶ್ಯಾಮ ರಾಮ ರಾಮ ರವಿಕುಲ ಸೋಮ ಶ್ರೀರಾಮ 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 ರಾಮ ಜಯ ರಾಮ ರಾಮ ಶ್ರೀರಾಮ. ಹನುಮಂತನನ್ನು ಕಂಡೊಡನೆ ಮಹಿರಾವಣ ತೀರ್ಮಾನಿಸಿದ, ಓಹೋ ವಜ್ರಧಾರಾ ಭೇದ್ಯನಾದ ಈ ಹನುಮ ತನ್ನ ಬಾಲದ ಕೋಟೆಯಲ್ಲಿ ರಾಮಲಕ್ಷ್ಮಣರನ್ನು ಸುರಕ್ಷಿತವಾಗಿರಿಸಿಕೊಂಡಿದ್ದಾನೆ. ಹಾಗಾದರೆ ರಾಮದರ್ಶನಕ್ಕೆ ಯಾರು ಏನು ಮಾಡ್ತಾರೆ ನೋಡಬೇಕು ಅನ್ನುವಾಗ ಆ ಕಡೆಯಿಂದ ಸುಗ್ರೀವ ಬರ್ತಿದ್ದಾನೆ. ರಾಮ 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 ರಾಮ. ಅಯ್ಯ ಹನುಮ ಏನು ಒಡೆಯ, ರಾಮದರ್ಶನ? ಹಾಗಾದರೆ ಇದೋ ಎಂದಾಗ ಒಂದು ಕಡೆಯಲ್ಲಿ ಬಾಲದಲ್ಲಿ ಒಂದಿಷ್ಟು ಮಾರ್ಗವಾಗಿದೆಯಂತೆ. ಆ ಮಾರ್ಗದಲ್ಲಿ ಒಳಗಡೆಗೆ ನುಗ್ಗಿ ಮಹಾನುಭಾವನಾದ ಸುಗ್ರೀವ ರಾಮದರ್ಶನವನ್ನು ಮಾಡಿ ಮತ್ತೆ ಪ್ರಾರ್ಥಿಸಿ ಹಿಂತಿರುಗಿ ಬಂದ. ಮಾರುತಿ ಕೇಳಿದ, ಒಡೆಯ ಈಗ ಬರುವನು ಯಾರು? ಅಂಗದ. ಅಂಗದ ಬಂದಿದ್ದಾನೆ. ಅಂಗದ ದರ್ಶನವಾದ ಮೇಲೆ ಮಹಾನುಭಾವನಾದ ಜಾಂಬುವಂತ ಬಂದ. ಜಾಂಬುವಂತರ ದರ್ಶನ ಮಾಡಿ ಹೋಗುವಾಗ ಈ ಮಾರುತಿ ಕೇಳಿದ, ಜಾಂಬುವಂತರೇ ಈಗ ಬರೋರು ಯಾರು, ಈಗ ಬರೋರು ಯಾರು ಅಂದಾಗ ಆ ಜಾಂಬುವಂತರ ಹೇಳಿದ, ಪೈನ್ಯಾರಯ್ಯ ಭಾಗವತೋತ್ತಮನಾಗಿರ್ತಕ್ಕಂಥ ವಿಭೀಷಣ. ವಿಭೀಷಣ ಎಂದ ಕೂಡಲೇ ಈ ಮಹಿರಾವಣ ಹೇಳಿದ, ವಿಭೀಷಣ
ಸ್ವದಾತಿ ಶತ್ರು ಕುಲಘಾತುಕ ವಿಭೀಷಣ. ಇದು ಒಳ್ಳೆಯ ಸಮಯ, ಇದು ಒಳ್ಳೆಯ ಸಮಯ ಎಂಬುದಾಗಿ ಇರುಬಾಡಿದ್ದಾನೆ. ಆ ವಿಭೀಷಣ ಬರುವುದಕ್ಕೆ ಮುಂಚಿತವಾಗಿಯೇ ಮಹಿರಾವಣ ತಾನೇ ವಿಭೀಷಣನ ರೂಪವನ್ನು ಹಾಕ್ಕೊಂಡು ಬರ್ತಾ ಇದ್ದಾನಂತೆ. ಶ್ರೀರಾಮ ಶ್ರೀರಾಮ, ಪರಮಭಕುತನಂತೆ ವೇಷವನ್ನು ಧರಿಸಿದ ವಿಭೀಷಣನಾದರೂ ರಾಮಧ್ಯಾನ ಮಾಡುವನು ಮರೆಯುವನೇನೋ, ಈ ವೇಷಧಾರಿಯಾದ ವಿಭೀಷಣ ರಾಮಧ್ಯಾನವನ್ನು ಮಾಡುತ್ತಲೇ ಬರ್ತಾ ಇದ್ದಾನಂತೆ. ಹೇ ರಾಮಚಂದ್ರ ಪರಮ ಪುರುಷ ಹರೇ ಪಾವನ ನಾಮ ದೀನ ಜನಾವನ ಶ್ರೀರಾಮ, ಪರಮ ಪುರುಷ ಹರೇ ಪಾವನ ನಾಮ ಶಗರೆ ಪಾವನ ನಾಮ ದೀನ ಜನಾವನ ಶ್ರೀರಾಮ. ಮಹಿಮಾನ್ವಿತ ಶ್ರೀ ಭಾಸುರ ತೇಜ, ಮಹಿಮಾನ್ವಿತ ಶ್ರೀ ಭಾಸುರ ತೇಜ, ಭೂಮಿಜ ರಮಣ ದಶರಥ ನಂದನ, ಭೂಮಿಜ ರಮಣ ದಶರಥ ನಂದನ, ಪರಮ ಪುರುಷ ಗರೆ ಪಾವನ ನಾಮ ದೀನ ಜನಾವನ ಶ್ರೀರಾಮ, ಪರಮ ಪುರುಷ ಗರೆ ಪಾವನ ನಾಮ ರಾಮ 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 ರಾಮ. ಅಯ್ಯ ಮಾರುತಿ, ಓಹೋ ಭಾಗವತೋತ್ತಮರಾಗಿರ್ತಕ್ಕಂಥ ವಿಭೀಷಣರೇ, ಇದೋ ಒಳಗಡೆಗೆ ಹೋಗಿ ಎಂದು ಮಾರ್ಗ ಮಾಡಿದಾಗ ಒಳಗೆ ನುಗ್ಗಿದ. ನುಗ್ಗಿ ನೋಡಿದರೆ ರಾಮ ಲಕ್ಷ್ಮಣರಿಬ್ಬರು ಸುಖವಾಗಿ ನಿದ್ರೆ ಮಾಡುತ್ತಿದ್ದರು. ರಾಮ ಲಕ್ಷ್ಮಣರೇ, ಇಂದಿಗೆ ನಿಮ್ಮ ಈ ನಿದ್ರೆಯ ಕೊನೆಯ ದಿನ. ಹರ ಹರ ಮಹಾದೇವತ ಕೈಯನ್ನು ತೋರಿದ, ತನ್ನ ಮಾಯಾ ಜಾಲದಿಂದ ಅಲ್ಲಿಯೇ ಒಂದು ಸುರಂಗ ಮಾರ್ಗವನ್ನು ಮಾಡಿ ರಾಮ ಲಕ್ಷ್ಮಣರಿಬ್ಬರನ್ನೂ ತೆಗೆದುಕೊಂಡು ಹೋಗಿ ಪಾತಾಳದಲ್ಲಿ ತನ್ನ ಕಾಳಿಕಾ ದೇವಸ್ಥಾನದಲ್ಲಿ ಬಚ್ಚಿತ್ತು. ಮತ್ತೆ ಹಿಂತಿರುಗಿ ಬಂದು ಮಾರ್ಗ ಯಾರಿಗೂ ತಿಳಿಯದಂತೆ ಅದನ್ನು ತನ್ನ ಮಾಯಾದಾಳದಿಂದ ತುಂಬಿ ವಿಭೀಷಣನಂತೆ ಹೊರಗಡೆಗೆ ಬಂದ. ಅಯ್ಯ ಮಾರುತಿ, ನನಗೆ ರಾಮ ದರ್ಶನವಾಯಿತು, ನಾ ಹೋಗಿ ಬರ್ತೇನೆ. ಬಹಳ ಸಂತೋಷ. ಅಯ್ಯ ಇನ್ನು ಬರೋರು ಯಾರು, ಬರೋರು ಯಾರು ಎಂದರೆ ವಿಭೀಷಣನಂತಿದ್ದವನು, ಇನ್ನು ನಳ ನೀಳರೆಲ್ಲರೂ ಬರ್ತಾರೆ. ಆದರೆ ಹನುಮಂತ ಒಂದು ವಿಚಾರ ಹೇಳಬೇಕಲ್ಲ. ಏನು ವಿಭೀಷಣ ದೇವ, ಮಹಿರಾವಣ ಮಹಾಮಾಯಾವಿ, ಯಾವ ಸಮಯದಲ್ಲಿ ಯಾವ ರೂಪದಲ್ಲಿ ಬರ್ತಾನೆ ಹೇಳೋಕ್ಕಾಗಲ್ಲ, ಅದರಿಂದ ಎಚ್ಚರಿಕೆ. ಈತ ಅಂದ, ತಮಗೇನು ಭಯ ಬೇಡ, ಇಲ್ಲಿ ಯಾವ ರಕ್ಕಸರ ಮಾಯೆಯೂ ನಡೆಯುವಂತಿಲ್ಲ. ನಿಮ್ಮಂಥ ಭಾಗವತೋತ್ತಮರ ಆಶೀರ್ವಾದದಿಂದ ರಾಮ ಸುಕ್ಷೇಮ. ಆ ಕಡೆಗೆ ಹೊರಟೇ ಹೋದ ಈ ಮಾಯಾವಿ ಮಹಿರಾವಣ. ಒಂದೆರಡು ಘಳಿಗೆ ಕಳೆಯುವುದರೊಳಗಾಗಿ ವಿಭೀಷಣ ದೇವ ಬರ್ತಾ ಇದ್ದಾನೆ. ಶ್ರೀರಾಮ 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 ಶ್ರೀರಾಮ, ಜಯ ರಾಮ ಜಯ ಜಯ ರಾಮ. ನೀಲಮೇಘ ಶ್ಯಾಮ ನಿಸ್ಸೀಮ ಗುಣಧಾಮ, ಕಾಂಚನಧರ ಸುತ್ರಾಮ ವಿರಚಿತ ರಾಮ, ರವಿಕುಲ ಸೋಮ ಅರಿಕುಲ ಭೀಮ, ಶ್ರೀರಾಮ 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 ಶ್ರೀರಾಮ. ಮೇಲೆ ಕುಳಿತಿದ್ದ ಹನುಮ ನೋಡಿದ, ಇವನ್ಯಾರು, ಈಗ ತಾನೇ ವಿಭೀಷಣ ಬಂದು ಹೋಗಿದ್ದಾನೆ. ಆಹಾ, ವಿಭೀಷಣ ದೇವ ಹೇಳಿದಂತೆ ಇವನೇ ಆ ಮಾಯಾವಿ. ಬರಲಿ ಬರಲಿ. ಬಂದೊಡನೆಯೇ ವಿಭೀಷಣ ಕರಗಳನ್ನು ಜೋಡಿಸಿ, ಅಯ್ಯ ಹನುಮಂತ, ಏನಪ್ಪ ನನಗೆ ರಾಮದರ್ಶನ? ಹನುಮಂತ ಅಂದ, ರಾಮದರ್ಶನವಾ? ನಿನಗೆ ರಾಮದರ್ಶನವಲ್ಲ, ಯಮದರ್ಶನ ಮಾಡಿಸ್ತೇನೆ. ನೋಡಿ ಈಗ ಏನು ಮಾಡ್ತೇನೆ ಎಂಬುದಾಗಿ ಏನು ಮಾಡಿದರಂತೆ, ಅಲ್ಲಿಂದ ಹಾರಿ ಕೆಳಕ್ಕೆ ದುಮುಕಿದವನು. ತನ್ನ ಬಲವಾದ ಮುಷ್ಟಿಯಿಂದ ಒಂದು ಸಲ ವಿಭೀಷಣನನ್ನ ಶ್ರೀರಾಮಂತ ಢಮ್ಮನೆ ಹೊಡೆದ. ಹೊಡೆದರೆ ಹಾರಿತು ಈತನ ದೇಹ ಗಗನ ಮಾರ್ಗಕ್ಕೆ. ಗಗನ ಮಾರ್ಗದಲ್ಲಿ ಹಾರಿ ರಾಮಂತನಂತಲ್ಲಿ ರಾಮಂತಿದ್ದರೆ ದೂರದಲ್ಲಿದ್ದಂಥ ವಿಭೀಷಣಾದಿಗಳಿಗೆ ಪರವಾಗಿರಬಹುದಾದ ಅವರ ಅನುಯಾಯಿಗಳು ಮತ್ತು ಜಾಂಬುವಂತಾದಿಗಳು, ಇದೇನಿದೆ ಆಶ್ಚರ್ಯ, ಇದೇನು ಹೀಗಾಗ್ತಾ ಇದೆ ಅಂತ ಹತ್ತಿರಕ್ಕೆ ಬರುವುದಾಗ ಗಗನ ಮಾರ್ಗದಿಂದ ಧರೆಗೆ ಅಪ್ಪಳಿಸಿ ಢಮ್ಮನೆ ಬಿದ್ದ ಈ ವಿಭೀಷಣ ದೇವರು. ರಾಮ 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 ರಾಮ. ಹನುಮಂತ ನೋಡಿದ, ಇನ್ನೂ ರಾಮ ರಾಮ ಅಂತ ಇದ್ದೀಯ, ಇನ್ನೂ ನಿನ್ನ ಪ್ರಾಣ ಉಳಿದಿರುವುದೇ. ಇನ್ನೊಂದು ಪೆಟ್ಟು ಕೊಟ್ಟನೆಂದರೆ ಆ ಪೆಟ್ಟಿನೊಳಗಡೆ ನಿನ್ನ ಸಂಹಾರ ಸಿದ್ಧ ಎಂದು ಕೈ ಮೇಲೆ ಕೆತ್ತಿದ. ಆಗ ಜಾಂಬುವಂತರು ಬಂದು ತಡೆದರು. ಅಯ್ಯ ಏನು ಮಾಡ್ತಾ ಇದ್ದೀಯೋ ತಾತ, ಈಗ
ಈಗ ಸ್ವಲ್ಪ ಹೊತ್ತಿಗೆ ಮುಂಚಿತವಾಗಿ ಮಹಾನುಭಾವನಾದ ವಿಭೀಷಣ ಬಂದು ಹೋದ, ಇವನು ಯಾರೋ ಮಾಯಾವಿ ಬಂದಿದ್ದಾನೆ. ಜಾಂಬುವಂತರು ಹೇಳಿದ್ರೆ, ಅಯ್ಯ ಮಾಯಾವಿ ಎಂದರೆ ನಿನ್ನ ಪೆಟ್ಟನ್ನು ತಿಂದು ತನ್ನ ಅವಸಾನ ಕಾಲ ಪ್ರಾಪ್ತವಾಗಿರುವಾಗಲೂ ರಾಮ 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 ಅನ್ನಬೇಕಾದ್ರೆ ನನಗೆ ಅನುಮಾನ ಬರ್ತಿದೆ, ಇವನ ಆ ಮಾಯಾವಿ ಅಲ್ಲ ಕಣ. ಒಂದು ಸಲ ಇವನೇ ನಿಜವಾಗಿರ್ತಕ್ಕಂಥ ವಿಭೀಷಣನೇ ಆಗಿದ್ದರೆ ರಾಮ ಭಕ್ತನನ್ನು ಹೊಡೆದಂತ ದೋಷಕ್ಕೆ ಗುರಿಯಾಗ್ತೀಯಲ್ಲ. ಎಲ್ಲಿ ನಿನ್ನ ಬಾಲವನ್ನು ತೆಗೆ. ಮಾರುತಿ ಬಾಲವನ್ನು ರಾಮ್ 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 ಅಂತ ತೆಗೆದು ನೋಡ್ತಾನೆ. ಆ ಬಾಲದೊಳಗಡೆ ಇರಬೇಕಾದ ರಾಮ ಲಕ್ಷ್ಮಣರಿಲ್ಲ. ರಾಮ 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 ಅಂದ. ಜಾಂಬುವಂತರಂದರು, ಮೋಸ ಹೋದೆಯಲ್ಲೋ ಹನುಮಂತ, ಆ ಮಾಯಾವಿ ಮಹಿರಾವಣನ ಮಾಯೆಗೆ ಸಿಕ್ಕಿ ಮೋಸ ಹೋದೆಯಲ್ಲೋ ಹನುಮಂತ. ಹಾಗೆ ಕೆಳಗೆ ಬಿದ್ದು ಹೇಳ್ತಾನೆ, ರಾಮ ರಾಮ ನಾನು ನಿನ್ನ ಸೇವಕನು ಮಹಾಬಲವಂತನೆಂಬ ಗರ್ವದಲ್ಲಿ ನಿನ್ನನ್ನು ಕಳೆದುಕೊಂಡನೆ ರಾಮ. ಅಯ್ಯೋ ದೈವ ಭಕ್ತನಾದ ವಿಭೀಷಣನನ್ನು ಕೈಯಾರ ಹೊಡೆದನೆ. ಅಯ್ಯ ಮಹಾನುಭಾವ ಎಚ್ಚರನಾಗು ಎಂದು ತನ್ನ ಎರಡು ಹಸ್ತಗಳಿಂದ ಒಮ್ಮೆ ಮುಟ್ಟಿದನಂತೆ ಮಹಾನುಭಾವನಾದ ಮಾರುತಿ. ಸಂಜೀವಿನಿ ಪರ್ವತವನ್ನು ಹೊತ್ತು ತಂದ ಅಮೃತ ಹಸ್ತ, ರಘುರಾಮನ ಸ್ಮರಣೆ ಮಾಡಿದ ದಿವ್ಯ ಹಸ್ತ, ಸೋಂಕಿದೊಡನೆ ವಿಭೀಷಣ ಮೆಲ್ಲನೆ ಎಚ್ಚರನಾದ. ಎಚ್ಚರನಾಗಿ ಮಾರುತಿ ಮಾರುತಿ ಕೈ ಹಿಡಿದಯ್ಯ, ಮನ್ನಿಸಪರಾಧವನು ಮಗನೀಯ, ಅರಿಯದಲೆ ನಿನ್ನ ಘಾತಿಸಿದೆ ಎನ್ನೊಡೆಯ ರಾಮನನು ಕಾಣದೆ ತಬ್ಬಲಿಯಂತೆ ನಾನಾದೆ. ಅಯ್ಯ ರಾಮನನ್ನು ಕಳ್ಕೊಂಬಿಟ್ಟೆ ವಿಭೀಷಣ, ರಾಮನನ್ನು ಕಳ್ಕೊಂಡೆ. ಎದ್ದ ವಿಭೀಷಣ ಕ್ಷಣಕಾಲ ಕುಳಿತು ಯೋಚನೆಯನ್ನು ಮಾಡಿ, ಅಯ್ಯ ಈಗ ಈ ಆಲೋಚನೆಗೆ ಸಮಯವಿಲ್ಲ, ಉಳಿದಿರುವುದು ಒಂದೇ ಒಂದು ಮಾರ್ಗ, ಇರುಳು ಕಳೆದು ಬೆಳಗಾಯಿತಂದರೆ ಸಂಜೆಯೊಳಗಾಗಿ ನಮ್ಮ ರಾಮಲಕ್ಷ್ಮಣರನ್ನು ಕಾಳಿಗೆ ಬಲಿ ಕೊಟ್ಟು ಬಿಡ್ತಾನೆ. ಬೇಗ ಪಾತಾಳಕ್ಕೆ ಹೋಗಿ ರಾಮಲಕ್ಷ್ಮಣರನ್ನು ಸಂರಕ್ಷಣೆ ಮಾಡಿ ಬರಬೇಕು. ಯಾರು ಹನುಮಂತನೆದ್ದ, ಅನುಮತಿಯನ್ನು ಕೊಟ್ಟರೆ ನಾನು ತ್ರಿಭುವನದೊಳಗೆ ಎನ್ನೊಡೆಯನಾದ ರಾಘವನನ್ನಾರು ಬಚ್ಚಿಟ್ಟದ್ದು ಸರಿಯೇ. ಪಕ್ಕವರನ್ನು ಧಿಕ್ಕಡಿಸಿ ಸೊಕ್ಕಿನಿಂದ ಬೆರೆದವರನ್ನೆಲ್ಲರನ್ನು ದಕ್ಕದ ತೆರದೊಳಗೆ ಪಾದದಡೆಯಲ್ಲಿ ಹಾಕಿ ಮೆಟ್ಟಿ ಎನ್ನೊಡೆಯ ರಾಮನನ್ನು ಕರತಾರದೆ ಇರನು. ನಾನು ಹೋಗಬೇಕಾದ ಮಾರ್ಗವನ್ನು ಸ್ವಲ್ಪ ಹೇಳಿಕೊಡು ವಿಭೀಷಣ. ವಿಭೀಷಣನೆದ್ದ, ಅಯ್ಯ ಪಾತಾಳಕ್ಕೆ ಮಾರ್ಗ ಎಂದಿರುವುದಾದರೆ ಈ ಸಪ್ತ ಸಮುದ್ರಗಳ ಮಧ್ಯದಲ್ಲಿ ಒಂದು ದಿವ್ಯವಾಗಿರತಕ್ಕಂಥ ದೊಡ್ಡ ಕಮಲಪತ್ರ ಒಂದಿದೆ. ಆ ಕಮಲಪತ್ರದ ನಾಳದೊಳಗಡೆ ನೀನು ಪ್ರವೇಶ ಮಾಡಿದರೆ ಪಾತಾಳದ ಮಹಾದ್ವಾರಕ್ಕೆ ಹೋಗ್ತೀಯ. ಇದೋ ಈಗಲೇ ಹೊರಟೆ, ನನಗೆಲ್ಲರೂ ಆಶೀರ್ವಾದವನ್ನು ಮಾಡಿ ಎಂದು ಎಲ್ಲರಿಗೂ ನಮಸ್ಕಾರ ಮಾಡಿದ್ದೆ. ಮಹಾನುಭಾವನಾದ ಮಾರುತಿ ಹಾರಿದ, ಶ್ರೀರಾಮ ಹಾರಿದ. ಹಾರಿ ಗಗನದಲ್ಲಿ ತೇಲಿ ಬರುತ್ತಲಿ ಗಗನ ಮಾರ್ಗದಲ್ಲಿ ಮಾರುತಿ ಎದುರಾದವರನ್ನು ಸದ ಬಡವೆನ್ನು ತಲ್ಲಿ ಬರುಟನು ಮಾರುತಿ ಅನಿತ ಭುವನ ಬ್ರಹ್ಮಾಂಡ ನಾಯಕನ ಚರಣ ಕಮಲಗಳು ಭಜಿಸುತ್ತೆ ಈ ಪರಿ ಪರಿವಿಧದಲ್ಲಿ ಮರೆಯುವ ದರದೊಳಗೆ ಪರಿಯೊಳಗೆ ಅಕ್ಷಣ ಪರಟನಾಗ ಆ ಮಾರುತಿ ಪರಿಮಾರುತಿ ಆವದರದೊಳಗೆ ಬರುವ ದುರಿತಗಳ ಲೆಕ್ಕಿಸದಿ ಪರಿಮಾರುತಿ ವರ ರಾಘವನನ್ನು ಸ್ಮರಿಸುತ್ತಲಿ ಬರದೊಳಗೆ ತೆರಳದಾಗ ಆ ಮಾರುತಿ ವರ ರಾಘವನ ಮನದಿ ಸ್ಮರಿಸುತ್ತಲಿ ಈಗ ತೆರಳಿದಾಗ ಮಾರುತಿ ವರ ರಾಮ ಶ್ರೀರಾಮ ಜಯ ರಾಮ ರಾಮ ರಘುರಾಮ ರಾಮ ಶ್ರೀರಾಮ ರಾಮ ಜಯ ರಾಮ 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 ಜಯ ರಾಮ ರಾಮ ಜಯ ರಾಮ ರಾಮ ಶ್ರೀರಾಮ ಅದಲ ಬಿತಲ ಸುತಲಾದಿಗಳೆಲ್ಲವ ಬಿಡದ ಸೋದಿಪನು ಎನ್ನುತ್ತ ಗಗನದಲ್ಲಿ ಬರುವಾದ ಗಂಧರ್ವ ಲೆಕ್ಕಿಸನು ತಾನೆನ್ನುತ್ತ ಕೆಟ್ಟವರ ಸಕ್ಕಿನಿಂದಲೇ ಮುರಿದಿಡುವೆನು ತಾನೆನುತ ವರ ರಾಮಚಂದ್ರನ ಸ್ಮರಣೆ ಮಾಡುತ್ತಲಿ ಪರಟನಾಗ ಆ ಮಾರುತಿ ಅಹ ಪರಟನಾಗ ಆ ಮಾರುತಿ ಅಹ ಪರಟನಾಗ ಆ ಮಾರುತಿ ಶ್ರೀರಾಮ ಹಾರಿದ ಮಾರುತಿ ಸಪ್ತ ಸಾಗರಗಳ ಮಧ್ಯದಲ್ಲಿರಬಹುದಾದ ಕಮಲಪತ್ರವನ್ನು ಕಂಡ ತನ್ನ ರಾಮನನ್ನು ಸ್ಮರಣೆ ಮಾಡಿ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಕರಗತವನ್ನಾಗಿ ಮಾಡಿಕೊಂಡಿದ್ದ ಧೀಮಂತ ಬಲವಂತ ಗುಣವಂತ ಹನುಮಂತ ಸೂಕ್ಷ್ಮರೂಪಿಯಾಗಿ ಪ್ರವೇಶ ಮಾಡಿದನಂತೆ ಅದರ ಮಾರ್ಗದಲ್ಲಿ ರಾಮಂತಿಳಿದ ಪಾತಾಳಕ್ಕೆ.
ನೋಡಿದ ಅಲ್ಲೊಂದು ಮಹಾದ್ವಾರ. ಆಹಾ, ಬಂದೆ ಪಾತಾಳಕ್ಕೆ. ಈ ದ್ವಾರವನ್ನು ತೆರೆದು ಒಳಗೆ ಪ್ರವೇಶ ಮಾಡಿ ರಾಮಲಕ್ಷ್ಮಣರ ಸಂರಕ್ಷಣೆ ಮಾಡ್ತೇನೆ ಎಂಬುದಾಗಿ ದ್ವಾರ ತಳ್ಳಲು ಕೈಯನ್ನು ಚಾಚಿ ಆ ದ್ವಾರದ ಬಳಿಯಲ್ಲಿ ನಿಂತಿದ್ದಾನೆ. ಯಾರೋ ಹಿಂದಿನಿಂದ ಬಲವಾಗಿ ತನ್ನ ಮುಷ್ಟಿಯನ್ನು ತೆಗೆದು ಬೆನ್ನಿಗೆ ಡೊಮ್ಮನೆ ಗುತ್ತಿದಂತಾಯಿತು. ಮಾರುತಿ ತಿರುಗಿ ನೋಡಿದ, ಅಲ್ಲಿ ಹನುಮಂತನ ಇಂತೆಯೇ ಇನ್ನೊಬ್ಬ ಬಾಲಕ. ಹನುಮಂತ ಹೇಗಿದ್ದಾನೆ ಹಾಗೆ ಒಬ್ಬಿದ್ದ. ಹನುಮಂತ ನೋಡಿದ, ಇದೇನು, ನಮ್ಮ ಜಾತಿಯವರು ಎಲ್ಲೆಲ್ಲೂ ಇರ್ತಾರಲ್ಲ, ಪಾತಾಳದಲ್ಲೂ ಇದ್ದಾನಲ್ಲ, ಏನಿವನ್ನೆಲ್ಲ ನನ್ನ ಹಾಗೆ ಕಾಣ್ತಾನಲ್ಲ. ಅಯ್ಯ, ಯಾರು ನೀನು? ಆ ಬಾಲಕ ಅಂದ, ಏಯ್, ಒಳಗೆ ಹೋಗ್ತಿರೋ ನಿನ್ನ ನಾನು ಕೇಳಬೇಕು ಯಾರು ಅಂತ, ನೀನು ನನ್ನೇ ಕೇಳ್ತಿದ್ದೀಯ ಯಾರು ಅಂತ. ಯಾರು ನೀನು? ಅಪ್ಪ, ನಾನು ಭೂಲೋಕವಾಸಿ, ನೀನು ಯಾರು? ಆ ಹುಡುಗ ಅಂದ, ನಾನಾ ಪಾತಾಳ ವಾಸಿ, ನೀನು ಯಾರು? ಸ್ವಾಮಿ ಕಾರ್ಯಕ್ಕೋಸ್ಕರವಾಗಿ ಬಂದಿದ್ದೇನೆ, ಒಳಗಡೆ ಪ್ರವೇಶ ಮಾಡಬೇಕು ಎಂದ ಹನುಮಂತ. ಆ ಬಾಲಕ ಅಂದ, ನಾನು ಸ್ವಾಮಿ ಕಾರ್ಯಕ್ಕೋಸ್ಕರವಾಗಿ ನಿಂತಿದ್ದೇನೆ, ನನ್ನನ್ನು ಜಯಿಸದೆ ಒಳಗೆ ಹೋಗಲು ಸಾಧ್ಯವಿಲ್ಲವಾದ್ದರಿಂದ ನೀನು ಒಳಗಡೆಗೆ ಹೋಗಲೇಬೇಕಾದರೆ ಮೊದಲು ನನ್ನನ್ನು ಜಯಿಸು. ಮೊದಲು ನಿನ್ನನ್ನು ಜಯಿಸಬೇಕೇ ಬಾಲಕ? ನಾನು ಆರಂಭದನ್ನು ತಿಳಿಯದೆ ಯುದ್ಧಕ್ಕೆ ಆಹ್ವಾನಿಸುತ್ತಿರುವೆ, ಬಾ ಎಂಬುದಾಗಿ ಹಾರಿದರಂತೆ. ಹಾರಿ ಕರ ಪಿಡಿದು ಧರ ಧರನೆ ಸೆಳ ತಂದನು ಬಲವಂತ ಹನುಮಂತ. ಕೈ ಹಿಡಿದು ದರ ಧರನೆ ಎಳೆ ತಂದ, ಉರುಳಾಡಿಸಿದ. ಆ ಬಾಲಕ ಹನುಮಂತನನ್ನು ಎತ್ತಿ ಕುಕ್ಕಿದ. ಕೆಳಗೆ ಬಿದ್ದ ಹನುಮಂತ ನೋಡಿದ, ಅಯ್ಯಪ್ಪ, ಇಂಥ ಏಟು ಯಾವತ್ತು ತಿಂದಿರಲಿಲ್ವಲ್ಲಪ್ಪ, ಈ ಹುಡುಗ ಇಷ್ಟೇ ಇಷ್ಟಿದ್ದಾನೆ. ಅಪ್ಪ, ನಿನ್ನ ಪರಾಕ್ರಮಕ್ಕೆ ನಾನು ಮೆಚ್ಚಿದೆ. ನಿನ್ನನ್ನು ನೋಡಿದಾಗ ನನ್ನಂತೆಯೇ ಇರುವ ನಿನ್ನನ್ನು ನೀನು ಯಾರು ಎಂದು ತಿಳಿದುಕೊಳ್ಳಬೇಕೆಂಬ ಆಸೆ ಆಗ್ತಾ ಇದೆ. ಹೇಳೋ ಅಪ್ಪ, ನೀನು ಯಾರು, ನಿನ್ನ ತಂದೆ ಯಾರು? ಆ ಬಾಲಕ ಅಂದ, ನನ್ನೇಟು ತಿಂದೆ ಹೀಗೆ ಒದ್ದಾಡ್ತಾ ಇದ್ದೀಯ, ಇನ್ನು ನಮ್ಮ ಅಪ್ಪನ ಹೆಸರು ಹೇಳಿದ್ರೆ ನೀನು ಪ್ರಾಣಾನೇ ಬಿಟ್ಟುಬಿಡ್ತೀಯ. ಹೌದಯ್ಯ, ಹೌದು, ನಿನ್ನನ್ನು ನೋಡಿದಾಗಲೇ ನಿನ್ನ ತಂದೆ ಇನ್ನೆಷ್ಟು ಪರಾಕ್ರಮಿ ಎಂಬುದು ಗೊತ್ತಾಗುತ್ತಾದ್ದರಿಂದ ದಯಮಾಡಿ ಹೇಳು ನೀನು ಯಾರು. ನಾನೇ, ಕೇಳು. ಮತ್ಸ್ಯ ಹನುಮ. ಹೌದು, ನನ್ನ ಹೆಸರು ಮತ್ಸ್ಯ ಹನುಮ. ನಾನು ಶ್ರೀರಾಮದೂತನಾಗಿರ್ತಕ್ಕಂಥ ವೀರ ಆಂಜನೇಯನ ಮಗ. ಹನುಮಂತ ನೋಡ್ದ, ರಾಮ್ 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 ರಾಮ ರಾಮ, ಇದೇನೇ ಅನ್ಯಾಯ, ಯಾಕಯ್ಯ ಹೀಗೆ ಸುಳ್ಳು ಸುಳ್ಳು ಹೇಳ್ತೀಯ? ಅಯ್ಯ, ಹನುಮಂತ ಬ್ರಹ್ಮಚಾರಿ, ಅವನಿಗಿಲ್ಲ ಮೊದ್ದ ನಿನ್ನ ಮಗ. ಆಗ ಅವ ನಗುತ್ತ ಹೇಳ್ತಾನೆ, ನಾನು ಹನುಮಂತನ ಮಗ. ನನ್ನ ತಾಯಿ ಮಕರೆಯ ರೂಪದಲ್ಲಿ, ಅಂದರೆ ಮೊಸಳೆಯ ರೂಪದಲ್ಲಿ ಸಾಗರದಲ್ಲಿ ಸಂಚರಿಸುವಾಗ ಶ್ರೀರಾಮ ಕಾರ್ಯಾರ್ಥವಾಗಿ ನನ್ನ ತಂದೆ ಹನುಮಂತ ದೇವರು ಆ ವಾರಿಧಿಯನ್ನು ದಾಂಟುವಾಗ ತನ್ನ ಬೆವರು ನೀರನ್ನು ತೆಗೆದು ಸಮುದ್ರಕ್ಕೆ ಎರಚಿದರೆ ಅದು ತಾವರ ಎಲೆಯ ಮೇಲೆ ನಿಂತದ್ದನ್ನು ಕಂಡು ಪ್ರಸಾದ ಎಂದು ತಿಳಿದು ನನ್ನ ತಾಯಿ ಭುಂಜಿಸಿದಾಗ ಆ ಗರ್ಭದಲ್ಲಿ ಅವತರಿಸಿದವನು ನಾನು ಹನುಮಂತನ ಮಗ ಮತ್ಸ್ಯ ಹನುಮ. ಹನುಮಂತ ನೋಡಿದ, ಪರಮಾತ್ಮ, ನನಗೂ ಒಂದು ಸಂಸಾರ ಗಂಟು ಹಾಕ್ಬಿಟ್ಟಲ್ಲಪ್ಪ. ಅಯ್ಯ, ಮತ್ಸ್ಯ ಹನುಮಂತ, ನಾನೇ ಕಾಣೋ ಹನುಮಂತ. ಅವನಂದ, ಏ ಸುಮ್ಮನೆ ಕೂತ್ಕೊಳ್ಳಯ್ಯ, ನಾನು ಒಂದೇ ಒಂದೇಟಿಗೆ ಮುಗ್ಗರಿಸಿ ಕೆಳಗೆ ಬಿದ್ದಿದ್ದೀಯ, ನಮ್ಮ ಅಪ್ಪ ಅಂತೀಯ ನೀನು. ಅಯ್ಯ, ನನ್ನನ್ನು ಯಾರು ಎದ್ದರೂ ಭಾವಿಸಬೇಡ, ನಾನೇ ಹನುಮಂತ, ರಾಮಕಾರ್ಯ ದುರಂಧರನಾಗಿ ಬಂದಿದ್ದೇನೆ. ನೀನು ನನ್ನ ತಂದೆಯಾಗಿದ್ದರೆ ಎಲ್ಲಿ? ನನ್ನ ತಂದೆಗೆ ವಿಶ್ವರೂಪ ಧಾರಣೆಯನ್ನು ಮಾಡುವ ಯೋಗ್ಯತೆ ಇದೆ, ತೋರು. ನೋಡಬೇಕೆ, ನೋಡು. ಶ್ರೀರಾಮಂದ ಎಂದು ಘರ್ಜಿಸಿ ಆ ರೂಪವನ್ನು ಕಂಡೊಡನೆ ಮತ್ಸ್ಯ ಹನುಮ, ಅಯ್ಯ ತಂದೆ, ನನ್ನನ್ನು ಕಾಪಾಡು, ಶಾಂತನಾಗು. ಥಟ್ಟನೆ ನಿಜ ರೂಪಕ್ಕೆ ಬಂದು ಹನುಮಂತ ಹೇಳಿದ, ಮಗನೇ, ನಿನ್ನ ಪರಾಕ್ರಮವನ್ನು, ನೀನು ನನ್ನ ಮಗ ಎಂಬ ಅಭಿಮಾನವನ್ನು ಕಂಡು ನಾನು ನಿನಗೆ ಈ ರೂಪವನ್ನು ತೋರಿದೆ. ಈಗ ನಾನು ಒಳಗಡೆ ಹೋಗೋದಕ್ಕೆ ಅವಕಾಶ ಕೊಡು. ಮತ್ಸ್ಯ ಹನುಮಂತ ಹೇಳಿದ, ಅದೊಂದು ಮಾತ್ರ ಹೇಳಬೇಡ, ನೀ ನಮ್ಮ ಅಪ್ಪ ತಾನೇ, ಬಾ ಮನೇಲಿ ಕೂತ್ಕೋ, ಪಾದ ಪೂಜೆ ಮಾಡ್ತೀನಿ, ನಿನಗೇನು ಬೇಕು ಹೇಳು, ಎಲ್ಲ ತಿಂಡಿ ತಂದು ಕೊಡ್ತೀನಿ, ನೀನೇನೇ ಕೆಲಸವನ್ನು ಹೇಳು ಮಾಡ್ತೇನೆ, ಆದರೆ ಸ್ವಾಮಿ ದ್ರೋಹ ಮಾತ್ರ ಸಾಧ್ಯವಿಲ್ಲ. ನೀನು ಒಳಗಡೆಗೆ ಹೋಗಬೇಕಾದ್ರೆ ನನ್ನನ್ನು ಯಾವ ಕಾರ್ಯಕ್ಕಾಗದ ನಿಷ್ಪ್ರಯೋಜಕರಂತೆ ಕೆಡವಿ ಸೋಲಿಸಿ ಹೋಗಬೇಕು. ಹಾಗಾದರೆ ಏನು ಮಾಡಬೇಕು ಮಗನೇ? ಇನ್ನೇನು ಇಲ್ಲ, ಧರಿಸಿದ ದಿವ್ಯ ರೂಪದಲ್ಲಿ ನನ್ನನ್ನೊಂದು ಪೆಟ್ಟು ಕೊಡು, ನಾ ಕೆಳಗೆ ಬಿದ್ದೋಗ್ತೇನೆ. ಮಾರುತಿ ಎಂದ, ಈಗ ಆಲೋಚಿಸಲು ಸಮಯವಿಲ್ಲವಾದ್ದರಿಂದ ಇದೋ ನೋಡು, ಶ್ರೀರಾಮಂತ ರೂಪವನ್ನು ಧರಿಸಿ ತನ್ನ ಮುಷ್ಟಿಯನ್ನೊಂದು ಸಲ ಬಹುವೇಗದಲ್ಲಿ ಪ್ರಹರಿಸಿದನಂತೆ. ಆ ಪೆಟ್ಟಿಗೆ ಆ ಮತ್ಸ್ಯ ಹನುಮಂತ ರಾಮತ ಕೆಳಗೆ ಬಿದ್ದ. ಬ್ರಹ್ಮಚಾರಿಯಾದ ಹನುಮಂತನಿಗೂ ಪುತ್ರ ವಾತ್ಸಲ್ಯ ಬಂದ್ಬಿಡ್ತು. ಮಗನೇ, ಅಪ್ಪ ಎಷ್ಟು ಚೆನ್ನಾಗಿ ನಿಂತಿದ್ದೋ,
ಅಯ್ಯೋ ಒಂದೇಟು ಕೊಟ್ಟಿದ್ದೆ ಎಷ್ಟು ಚೆನ್ನಾಗಿತ್ತು, ಈಗ ನನ್ನ ಪೆಟ್ಟಿಗೆ ಬಿದ್ದು ಹೋದಲ್ಲೋ. ಆಗ ಕೆಳಗೆ ಬಿದ್ದಿರುವ ಮತ್ಸ್ಯ ಹನುಮ ಹೇಳ್ತಾನಪ್ಪ, ಈಗ ಇದು ಇದು ವಿಚಾರಿಸುತ್ತ ಕೂರಲು ಸಮಯವಲ್ಲ, ಇನ್ನು ಸಂಜೆ ಆಗುವುದರೊಳಗಾಗಿ ರಾಮಲಕ್ಷ್ಮಣರನ್ನು ಬಲಿ ಕೊಟ್ಟುಬಿಡ್ತಾನೆ ನನ್ನೊಡೆಯ, ಬೇಗ ಹೋಗು. ಅಲ್ಲಿ ಮಹಿರಾವಣನ ತಂಗಿ ಒಬ್ಬಳಿದ್ದಾಳೆ ದೂರದುಂಡಿ ಅಂತ, ಆಕೆಯಿಂದ ಎಲ್ಲ ವಿಚಾರವನ್ನು ತಿಳಿ. ಮಹಾನುಭಾವನಾದ ಹನುಮಂತ ಶ್ರೀರಾಮಂತ ಒಳಗೆ ನುಗ್ಗಿದ. ಅಲ್ಲಿ ಮಹಿರಾವಣನ ತಂಗಿಯಾದ ದೂರದುಂಡಿಯನ್ನ ಸೈನಿಕರು ನಿರ್ಬಂಧದಲ್ಲಿ ಕರೆತಂದು ಕೊಳದೊಳಗೆ ಜಲವನ್ನು ತುಂಬಿಸಿ ತಲೆಯ ಮೇಲಿಟ್ಟುಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಆ ಜಲವನ್ನು ಸುರಿದು ಮಂಗಳ ಸ್ನಾನವನ್ನು ಮಾಡಿಸಿ ರಾಮಲಕ್ಷ್ಮಣರನ್ನು ಬಲಿ ಕೊಡಬೇಕು ಅಂತ. ಕೊಳದತ್ರ ಕೂತಿರತಕ್ಕಂಥ ದೂರದುಂಡಿಯೋ ರಾಮಲಕ್ಷ್ಮಣರಿಗೆ ಈ ಗತಿ ಬಂತೆ ಅಂತಿದ್ದರೆ, ಇದನ್ನು ಕೇಳಿದ ಮಾರುತಿ ಥಟ್ಟನೆ ಎದುರಿಗೆ ಪ್ರತ್ಯಕ್ಷನಾದ. ಅಮ್ಮ, ರಾಮರಿಗೆ ಯಾವ ಚ್ಯುತಿಯೂ ಇಲ್ಲ, ನನ್ನನ್ನು ನೀನು ಸೂಕ್ಷ್ಮ ರೂಪವಾಗಿ ಕರ್ಕೊಂಡು ಊರೊಳಗಡೆ ಹೊಟ್ಟೋದ್ರೆ ಸಾಕು. ಅಯ್ಯ, ಹ್ಯಾಕ್ ಕರ್ಕೊಂಡು ಹೋಗಬೇಕು? ನೀನು ಆ ಕೊಡ ಇದೆಯಲ್ಲ, ಆ ಜಲದ ಕೊಡ, ಅದರ ಮೇಲೊಂದಿಷ್ಟು ಎಲೆ ಹಾಕು, ಸಣ್ಣ ಎಲೆ ಹಾಕಿದರೆ ಸೂಕ್ಷ್ಮ ರೂಪಿಯಾಗಿ ಕೂತ್ಕೊಳ್ತೇನೆ. ಎಲೆ ಹಾಕಿ ಸೂಕ್ಷ್ಮ ರೂಪಿಯಾಗಿ ಕೂತ್ಕೊಂಡು ಹೊರಟಿದ್ದಾನೆ ಒಳಗಡೆಗೆ. ಬರುವಾಗ ಅಲ್ಲೊಬ್ಬ ಸಿಪಾಯಿ ಏನು ಮಾಡ್ದ, ಏ ಆ ದೂರದುಂಡಿ ಹತ್ರ ಇರತಕ್ಕಂಥ ಕೊಡವನ್ನು ತೆಗೆದು ಕೆಳಗಿಡು. ಅವನ ಕೈಯಲ್ಲಿ ಕೊಡವನ್ನು ಹಿಡಿಯೋಕೆ ಹೋದರೆ ಹನುಮಂತನಿದ್ದ ಕೊಡ ಧಡಕ್ಕನ್ನು ಕೂತು ಬಿಡ್ತು. ಅವನು ಅಯ್ಯಪ್ಪ ಅಬ್ಬ ಇದು ಇದೆ, ಎಷ್ಟೊಂದು ಭಾರ ಇದೆ ನಾಯಕ, ಇದನ್ನು ಮುಟ್ಟೋಕ್ಕಾಗಲ್ಲ. ಅವನಂದ, ಕೊಡದಲ್ಲೇನಿದೆ, ನೀರಿದೆಯಲ್ಲ, ಯಾಕೆ ಇಷ್ಟೊಂದು ತೂಕವಾಯಿತು ನೋಡೋಣ ಅಂತ ತಲೆ ಬೊಗ್ಗಿಸಿದ. ಹನುಮಂತ ಬಾಲದಲ್ಲ ಅವನನ್ನು ತಿವಿದ. ಹೇಗೆ ತಿವಿದ ಅಂದರೆ ಒಳ್ಳೆ ಸೂಜಿ ದಬ್ಬಳ ತಿವಿದಂಗೆ ತಿವಿದ. ಅವನು ಆತ ಎದ್ದ, ಎದ್ದೊಡನೆ ಹಾರಿದ ಹನುಮಂತ. ಹಾರಿ ಬಂದು ಸೈನಿಕರನ್ನೆಲ್ಲರನ್ನು ಬಿಡಿದು ಕರದೊಳಗೆ ಸಿಕ್ಕಿದವರನ್ನು ಕುಟ್ಟಿದ, ಪಾದದಡಿಯಲ್ಲಿ ಮೆಟ್ಟಿದ, ಮತ್ತೆ ಕೆಲವರನ್ನು ಕಟ್ಟಿದ, ಅದರಲ್ಲೇ ಪುಡಿಗುಟ್ಟಿದ, ಮೇಲಟ್ಟಿದ. ಲೋಕದಲ್ಲಿ ರಾಮದೂತರು ಎಂಥವರು ಎಂಬತಕ್ಕಂಥದ್ದನ್ನು ತೋರುವುದಕ್ಕಾಗಿ ಅಪಾರವಾದ ಸೇವೆಯನ್ನು ಮಾಡುತ್ತಿದ್ದಾನೆ. ಅದಕ್ಕೆ ವರ್ಣನೆಯನ್ನು ಮಾಡುತ್ತಾರೆ. ಜಯ ಜಯತು ಶ್ರೀ ವೀರ ಹನುಮಂತ, ಜಯ ಜಯತು ಶ್ರೀ ವೀರ ಹನುಮಂತ, ವರ ರಾಮಚಂದ್ರನ ಭಕುತ ಬಲವಂತ, ಜಯ ಜಯತು ಶ್ರೀಹರ ಹನುಮಂತ. ಬಡಿದಟ್ಟಿದ ಬಳಿರೆ ಪುಡಿ ಕುಟ್ಟಿದ, ಬಡಿದಟ್ಟಿದ ಬಳಿರೆ ಪುಡಿ ಕುಟ್ಟಿದ, ಕರದಲ್ಲಿ ಸಿಕ್ಕವರ ಕುಟ್ಟಿದ, ಪಾದದಡಿ ಸಿಕ್ಕವರ ಮೆಟ್ಟಿದ, ಬಡಿದಟ್ಟಿದ ಬಳಿರೆ ಪುಡಿ ಕುಟ್ಟಿದ, ದಿಕ್ಕೆಟ್ಟ ರಕ್ಕಸರ ಸೊಕ್ಕ ಮುರಿದಿಟ್ಟ, ಪಾದಾಳ ಲಂಕಾ ಪುರವ ಪಾಳ್ಗೈದಿಟ್ಟ ಬಳಿರೆ ಅಯ್ಯ ಬಳಿರೆ. ಸೈನಿಕರನ್ನೆಲ್ಲರನ್ನು ಹಾಗೆಯೇ ಸದಬಡದು ಕುಟ್ಟಿದ. ಆ ದೂರದುಂಡಿಯನ್ನು ಕೇಳಿದ, ಎಲ್ಲಿದೆ ಕಾಳಿ ದೇವಸ್ಥಾನ ತೋರಿದಾಗ ಶ್ರೀರಾಮಂತ ಹಾರಿ ಕಾಳಿ ದೇಗುಲಕ್ಕೆ ಬಂದ. ಬಾಗಿಲನ್ನು ಮುಚ್ಚಿದ. ಅಲ್ಲಿನ್ನೂ ನಿದ್ರೆಯಲ್ಲಿರುವ ರಾಮಲಕ್ಷ್ಮಣ ನಮಸ್ಕರಿಸಿದ. ಒಡೆಯ, ನನ್ನ ಚಾತುರ್ಯದಿಂದಲೇ ಈ ಕಾರ್ಯವಾಗಿದೆಯಾದ್ದರಿಂದ ಏನಾಗಬೇಕಾದರೂ ಇನ್ನು ಮುಂದೆ ಒದಗಬಹುದಾದಂಥ ಎಲ್ಲ ವಿಪತ್ತಿಗೂ ನಾನೇ ಎದುರಾಗ್ತೇನೆ. ಆ ಕಾಳಿದೇವಿಗೆ ನಮಸ್ಕಾರ ಮಾಡಿದ. ಅಮ್ಮ, ಸ್ವಲ್ಪ ಕಾಲ ನಿನಗೆ ಬದಲಾಗಿ ನಾನಿಲ್ಲಿರ್ತೇನೆ. ನಾನಿಲ್ಲಿರ್ತೇನೆ ಅಂದರೆ ನಿನ್ನನ್ನು ನಿನ್ನ ನಾಮ ಕೆಡಿಸಲಿಕ್ಕಲ್ಲ, ಇದಿಗೋ ನನಗೆ ಸ್ವಲ್ಪ ಅವಕಾಶವನ್ನು ಕೊಡು ಅಂತ ಹೇಳಿ ಆ ದೇವರಿಂದ ಕಡೆ ಹೋಗಿ ನಿಂತುಕೊಂಡ. ಆ ವೇಳೆಗೆ ರಕ್ಕಸರು ಅನೇಕ ವಿಧವಾಗಿರ್ತಕ್ಕಂಥ ಆ ಕಾಳಿಗೆ ಬೇಕಾದ ನೈವೇದ್ಯಾದಿಗಳನ್ನು ತೆಗೆದುಕೊಂಡಿದೆ. ಬಾಗಿಲು ತೆಗೆದು ನೋಡುತ್ತಾರೆ, ಬಾಗಿಲು ಮುಚ್ಚಿದ ಹಾಗೇ ಇದೆ. ಬಾಗಿಲು ಮುಚ್ಚಿದಾಗೆ ಇದ್ದರೆ ಇದೇನು ಬಾಗಿಲು ಮುಚ್ಚಿದೆಯಲ್ಲ ಅಂದರೆ ಒಳಗಡೆಯಿಂದ ಹನುಮಂತ ಕಾಳಿ ಮಾತಾಡ್ದಂಗೆ ಮಾತಾಡ್ದ. ಮಕ್ಕಳೇ, ನಿಮಗೆಲ್ಲ ವರ ಕೊಡೋದಕ್ಕೆ ನಾನು ಪ್ರತ್ಯಕ್ಷವಾಗಿದ್ದೀನಿ, ನನಗೆ ಬಹಳ ಹಸಿವಾಗ್ತಾ ಇದೆ, ಆಹಾರ ಕೊಡ್ರು. ಒಬ್ಬ ರಾಕ್ಷಸ ಅಂದ, ಅಮ್ಮ ಅಮ್ಮ ಇವತ್ತು ತಂದಿದ್ದೀವಿ ತಂದಿದ್ದೀವಿ ಅಮ್ಮ, ಕೋಳಿ ಕುರಿ ಕೋಣ ಹಂದಿ ಏನೇನು ಬೇಕೆಲ್ಲ ತಂದಿದ್ದೀವಿ ಅಪ್ಪ, ಇವತ್ತು ಅದೆಲ್ಲ ನನಗೆ ಇಷ್ಟ ಇಲ್ಲ ಕಾಣು. ಮತ್ತೇನು ಬೇಕಮ್ಮ ನನಗೆ? ಒಳ್ಳೆ ದ್ರಾಕ್ಷಿ, ಬಾಳೆಹಣ್ಣು, ಕಿತ್ತಲೆ ಹಣ್ಣು, ಹಾಗೆ ಮೊಸರನ್ನ, ಹಾಲು, ಮೊಸರು, ತುಪ್ಪ. ಇನ್ನೊಬ್ಬ ಅಂದ, ಓಹೋ ಏನೋ ಅಮ್ಮನಿಗೆ ಇವತ್ತು ಭಾಳ ಆಸೆ ಆಗೋಗ್ಬಿಟ್ಟದ ಕಣಪ್ಪ, ನಡೀರಿ ತರೋಣ ಅಂತ ಗಾಡಿ ಗಟ್ಟಲೆ ತಂದಿದ್ದಾರೆ, ಹೊರಗಡೆಯಿಂದ ಎಸೆದಿದ್ದಾರೆ. ಹನುಮಂತ ದೇವ ಅಷ್ಟನ್ನು ಭುಂಜಿಸಿದ. ಇದ ನೋಡಿ ದರ್ಶನ ಕೊಡ್ತೇನೆ ಅಂತ ಹೇಳಿ ಬಾಗಿಲನ್ನು ಒಂದ್ಸಲ ತೆಗೆದ. ತೆಗೆದ ಕೂಡಲೇ ಆ ರಾಕ್ಷಸರೆಲ್ಲ ನೋಡಿ, ಓಹೋ ಇದು ಕೋತಿ, ಹಿಂದೊಂದು ಸಲ ಭೂಲೋಕದ ಲಂಕೆಯನ್ನು ಹಾಳು ಮಾಡಿತ್ತಲ್ಲ ಅದೇ ಕೋತಿ, ಹಿಡೀರಿ ಅದನ್ನ. ಎಲ್ಲರೂ ಬಂದರೆ ಮಹಾನುಭಾವನಾದಂಥ ಮಾರುತಿ ಅವರನ್ನೆಲ್ಲ ದಡಭಡನೆ ಹೊಡೆದು ಕೆಲವರನ್ನು ಕಟ್ಟಿ ಎಸೆದ. ಅವರು ಅರಮನೆಗೆ ಬಂದು ಬಿದ್ದರು. ಅರಮನೆಯಲ್ಲಿ ವಿಷಾರ ಮುಟ್ಟಿತು. ಮಹಾನುಭಾವನಾದ ಮಹಿರಾವಣ ಹೇಳಿದ, ಹನುಮಂತ ಬಂದ,
ಅಂದ ಮೇಲೆ ಇಲ್ಲಿ ಯುದ್ಧ ಎಂಬುದು ಪ್ರಾರಂಭವೇ. ಅಹಿರಾವಣ ಹೋಗಿ ಬಾ, ಅಹಿರಾವಣ ಹೊರಟನಂತೆ ಕರದಲ್ಲಿ ಶರವನ್ನು ಪಿಡಿಯುತ್ತ ತಾನು ಧುರಕ ಹೊರಟನಾಗ ಎದುರಾದವರನ್ನು ಸದಪಡೆಯಲು ಬಾರುತಿ ಸಿದ್ಧನಾಗ ಸಿದ್ಧನಾಗ ಮಾರುತಿ ಸಿದ್ಧನಾದ ತಾನಾಗ ಅಹಿರಾವಣನು ಸಮಸ್ತ ಸೈನ್ಯ ಪರಿವಾರ ಸಮೇತರಾಗಿ ಯುದ್ಧಕ್ಕೆ ಬಂದಾಗ ಮಾರುತಿಯೇ ಎದುರಾಗಿ ನಿಂತ. ಮಹಮೇರು ಯುದ್ಧ ನಡೆಯುತ್ತಿದೆ. ಮಾಯಾವಿಯಾದ ಅಹಿರಾವಣನು ಅನೇಕ ವಿಧದಲ್ಲಿ ಹೋರಾಡುತ್ತಿದ್ದರೆ ಜಗದೇಕವೀರನಾದ ಮಾರುತಿಯು ಬಿಡದವನನ್ನು ಅಪ್ಪಳಿಸಿ ಅವರೆರಡು ಪಾದವನ್ನು ಹಿಡಿದು ನೆಲಕ್ಕೆ ರಪ್ಪನೆ ಹಾಕಿದನಂತೆ. ಸಮಸ್ತ ಸೈನ್ಯ ಪರಿವಾರ ಸಮೇತನಾಗಿ ಅಹಿರಾವಣನು ಮಡೆದಿದ್ದಾನೆ. ವಿಚಾರ ಅರಮನೆಗೆ ಬಂತು. ಮಹಿರಾವಣ ಕೇಳಿದ, ಏನಾಯಿತು ಸ್ವಾಮಿ? ಒಂದೇ ಪೆಟ್ಟಿಗೆ ಸತ್ತೋದ. ಮಹಿರಾವಣ ಸಂತೋಷಪಟ್ಟ, ಸಾಯಲಿ ಬಿಡು, ಅವನು ಸಾಯಬೇಕು ಅಂತಲೇ ನಾನು ಇಷ್ಟು ಮಾಡಿದ್ದು. ಯಾರು ಸಾಯಲಿ ಅಂತ ಸ್ವಾಮಿ? ಅದೇ ಆ ಕಪಿ, ಕಪಿ ಎಲ್ಲ ಸ್ವಾಮಿ ಸತ್ತದ್ದು. ಮತ್ತಿನ್ಯಾರು ಸತ್ತವರು ಸ್ವಾಮಿ? ಸತ್ತವರು ಅಹಿರಾವಣ ರಾಜರು. ಹಾ, ನನ್ನ ಸಹೋದರರಾದ ಅಹಿರಾವಣ ನಳಿದನೆ ಎಲ್ಲೋ ಕಾಡು ಕಪಿಯೇ, ನೋಡು ನಿನ್ನನ್ನೇನು ಮಾಡ್ತೇನೆ ಎಂಬುದಾಗಿ ಸಮಸ್ತ ಸೈನ್ಯವನ್ನು ಸಿದ್ಧ ಮಾಡಿಕೊಂಡು ಹೊರಟನಂತೆ. ಈಗಲೇ ನಡೆಯಿರಿ, ಶಿವಧ್ಯಾನವನ್ನು ಮಾಡಿಕೊಂಡು ಹೊರಡಿ. ಪಾಹಿ ಪದ್ಮ ಬಂಧು ನೇತ್ರ ಪಾರ್ವತಿ ಮನೋಹರ, ಪಾಹಿ ಪದ್ಮ ಬಂಧು ನೇತ್ರ ಪಾರ್ವತಿ ಮನೋಹರ, ಪಾಹಿ ಭವ್ಯದಾಯಕ ಶ್ರೀ ಪಾರ್ವತಿ ಪರಮೇಶ್ವರ, ಶರಣು ಯಕ್ಷ ಯಜ್ಞ ರಕ್ಷ ಶಂಭುವೇ ಮಹೇಶ್ವರ, ವೈರಿಯೇ ತ್ರಿಗಂಬರ, ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಭೋ ಮಹಾದೇವ ಮಹಾದೇವ. ಸೈನಿಕರ ಸಹಿತ ಯುದ್ಧಕ್ಕೆ ಶಿವಧ್ಯಾನವನ್ನು ಮಾಡಿಕೊಂಡು ಹೊರಟರಂತೆ. ನಮ್ಮ ನಾಡಿನಲ್ಲಿ ಪೂರ್ವದಲ್ಲಿ ಯುದ್ಧಕ್ಕೆ ಹೋಗಬಹುದಾದ ವೀರರೆಲ್ಲರೂ ಈ ರೀತಿ ಶಿವಧ್ಯಾನವನ್ನ, ದೇವರ ಧ್ಯಾನವನ್ನು ಮಾಡಿಕೊಂಡೇ ಹೋಗ್ತಿದ್ರು. ಕಾಲ ಬಹಳ ಮುಂದುವರೆದ ಮೇಲೆ, ನಮ್ಮ ಭಾರತದ ಮೇಲೆ ಆಂಗ್ಲೇಯರ ದಾಳಿ ಆದ ಮೇಲೆ ಈಗ ನಾವು ಈ ಲೆಫ್ಟ್ ರೈಟ್ ಅನ್ನೋದು ಕಲ್ತ್ಕೊಂಡಿರೋದು. ಅದು ಗೊತ್ತಿದ್ರೇನೆ ಎಲ್ಲರೂ ಹೊರಟು ಬಿಡ್ತಾರೆ ಲೆಫ್ಟ್ ರೈಟ್ ಅಂತ. ಅಲ್ಲೆಲ್ಲೋ ಒಂದು 13 ಮೈಲಿ ದೂರದಲ್ಲಿ ಬಾಂಬ್ ಒಂದು ಢಮಾರ ಅಂದರೆ ರೈಟ್ ಭಾವುಟರ್ ಅಂತ ಇಲ್ಲೇ ತಿರ್ಕೊಂಡ್ಬಿಡ್ತಾರೆ. ನಮ್ಮ ದೇಶದಲ್ಲಿ ಎಂತೆಂಥ ಧೀರರಿದ್ದರೆಂದರೆ ಹೆಬ್ಬುಲಿಯು ಹಾರಿ ಬಂದರೆ ಹಿಡಿದು ಕೈಯೊಳಗೆ ಸಿಗಿಯುತ್ತಿದ್ದಂಥ ಧೀರರಿದ್ದರು. ಈಗಲೂ ಇದ್ದಾರೆ, ಹುಲಿಗಳನ್ನು ಸಿಗಿಯುವಂಥ ಧೀರರಿದ್ದಾರೆ, ಆದರೆ ಹುಲಿಗಳೇ ಬರ್ತಾ ಇಲ್ಲ, ಬರೀ ಬಾಯಿ ಮಾತಿನ ಶೂರರು. ಯಾರೊಬ್ಬ ಹೇಳ್ದ, ನಾನು ಯುದ್ಧಕ್ಕೆ ಹೋಗಿ 30 ಜನಗಳನ್ನು ಲೈನಾಗಿ ನಿಲ್ಲಿಸಿ ಕೈಕಾಲು ಕತ್ತರಿಸಿದೆ. ಅದಕ್ಕೆ ಇನ್ನೊಬ್ಬ ಕೇಳ್ದ, ಏನಯ್ಯ 30 ಜನಗಳನ್ನು ಲೈನಾಗಿ ನಿಲ್ಲಿಸಿ ಕೈಕಾಲು ಕತ್ತರಿಸ್ತಾ? ಹೌದು, 30 ಜನಗಳನ್ನು ನೀನು ಲೈನಾಗಿ ನಿಲ್ಲಿಸಿ ಕೈಕಾಲು ಕತ್ತರಿಸೋರ್ಗು ಆ 30 ಜನ ಏನು ಮಾಡ್ತಾ ಇದ್ರು? ಅದಕ್ಕೆ ಅವನಂದ, ಮೊದಲೇ ಯಾರೋ ತಲೆ ತೆಗೆದು ಬಿಟ್ಟಿದ್ರು, ಆಮೇಲೆ ನಾನು ಹೋಗಿ ಕೈಕಾಲು ತಗೊಂಬಂದೆ. ಪರಾಕ್ರಮದ ಕೀರ್ತಿ ಈಗಾದರೆ ಬಹಳ ಕಷ್ಟ ಅಲ್ಲವೇ? ಶೌರ್ಯಗಳೆಂದರೆ ಯುದ್ಧಕ್ಕೆ ನುಗ್ಗಿದರೆಂದರೆ ದೇಶವನ್ನು ಕಾಪಾಡಬೇಕು ಅಥವಾ ತಮ್ಮ ತನುವನ್ನು ನೀಗಬೇಕು, ಅದು ವೀರಾಗ್ರಹಿಣಿಗಳ ಲಕ್ಷಣ. ಮಾರುತಿ ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ ಎಂಬುದನ್ನರಿತ ಮಹಿರಾವಣ ಸೈನ್ಯ ಸಹಿತರಾಗಿ ಬರುತ್ತಿದ್ದರೆ ಇಲ್ಲಿ ಮಾರುತಿಯು ಬಂದು ರಾಮನ ಪಾದದಡಿಯಲ್ಲಿ ನಿಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ರಾಘವ ಎಚ್ಚರನಾಗು, ಒಡೆಯ ಎಚ್ಚರನಾಗು, ರಾಮ ಎಚ್ಚರನಾಗು, ಏನರಿಯದವನಂತೇಕೆ ನಿದ್ರಿಪೇಯನ್ನೊಡೆಯ ಎಚ್ಚರನಾಗು, ರಾಮ ಎಚ್ಚರನಾಗು, ರಾಮ ಎಚ್ಚರನಾಗು, ರಾಮ ಎಚ್ಚರನಾಗು ಅಂದಾಗ ಮೆಲ್ಲನೆ ಕಣ್ಣನ್ನು ತೆರೆದರಂತೆ ರಘುವೀರ ಸಮರ್ಥ ರಾಮದೇವ. ಸಹೋದರ ಲಕ್ಷ್ಮಣ, ಎಲ್ಲಿದ್ದೇವೆ ನಾವು? ಹನುಮಂತ ಅಲ್ಲೇ ಅಂದ. ಒಡೆಯ, ಇದು ನನ್ನನ್ನು ಕೇಳು, ನೀವೀಗ ಸದ್ಯಕ್ಕೆ ಪಾತಾಳ ಲಂಕೆಯ ಕಾಳಿಕಾ ದೇವಿಗುಲದಲ್ಲಿದ್ದೀರಾ. ಕಾರಣ, ಮಹಿರಾವಣ ಎಂಬ ರಾಜ ಈ ಪಾತಾಳಕ್ಕೆ ಒಡೆಯ ಮಹಾಮಾಯಾವಿ ನಿಮ್ಮನ್ನು ಕರೆತಂದಿದ್ದಾನೆ. ಸ್ವಾಮಿ, ಈಗಾಗಲೇ ಎಲ್ಲವನ್ನು ಮುಗಿಸಿದ್ದೇನೆ, ಇನ್ನು ಮಹಿರಾವಣನ ಸಂಹಾರವಾಗಬೇಕಾಗಿದ್ದರಿಂದ ನೀವಿಬ್ಬರು ಎಚ್ಚರರಾಗಿ. ರಾಮದೇವರೆದ್ದರು, ಬಿಲ್ಲು ಬಾಣಗಳನ್ನು ಕೈಯಲ್ಲಿ ಹಿಡಿದರು. ಆ ವೇಳೆಗೆ ಢಮ 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 ಢಮನೆ ಶಬ್ದವಾಯಿತು. ಅದೋ ಬರ್ತಿದ್ದಾನೆ ಯುದ್ಧಕ್ಕೆ. ಒಡೆಯ ಬಾ ಈಗ. ಅಯ್ಯ, ಯಾವ ರೀತಿಯೂ ಯುದ್ಧ ಮಾಡೋದು, ನೀವೇನು ಭಯಪಡಬೇಡಿ. ಭುಜವೆರಡು ಸಿದ್ಧಮಿದೆ,
ರಾಘವ ಲಕ್ಷ್ಮಣ ದೇವನಿಗಾಗಿ. ಇದ ನೋಡಿ, ನನ್ನ ಎರಡು ಭುಜವು ಸಿದ್ಧವಾಗಿದೆ, ಆದ್ದರಿಂದ ನೀವು ನನ್ನ ಭುಜದ ಮೇಲೆ ಕುಳಿತುಕೊಂಡ್ರೆ ಅದೇ ರಥವೆಂಬುದಾಗಿ ಭಾವಿಸಿ ಯುದ್ಧಕ್ಕೆ ಹೋಗೋಣ. ರಾಮ ಲಕ್ಷ್ಮಣರು ಹನುಮಂತನ ಭುಜದ ಮೇಲೆ ಕುಳಿತರು. ಬಾಗಿಲನ್ನು ತೆರೆದು ಮಾರುತಿ ರಣರಂಗಕ್ಕೆ ನುಗ್ಗಿದ. ಮಹಿರಾವಣ ದೂರದಿಂದಲೇ ಕಂಡ, ಬಾ ಅದನೋಡು ಆ ಕಪಿ, ಅದನೋಡು ರಾಮ ಎತ್ತರನಾದ ಸಿದ್ಧರಾಗಿ. ಏನು ಬಾಣಬಿಲ್ಲುಗಳು ಕಲಕಿತಾಪರಿ ವಿಂದದಿ ನೋಡಲು ಸುರಮಳೆ ಎಂದದಿ ಬಾಣವು ಕರೆಗೆ ಅನಿಲ ವರುಣ ತಿಮಿಲಾಸ್ತ್ರಗಳೆಲ್ಲವೂ ಧಡ 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 ಧಾನವ ತರಿಸೆ. ರಾಮ ಸೀತಾ ರಾಮ, ಬಾಣಗಳ ಮೇಲೆ ಬಾಣ, ಬಾಣಗಳ ಮೇಲೆ ಬಾಣ ಬರ್ತಾ ಇದೆಯಂತೆ. ರಾಮದೇವರ ಬಾಣದಿಂದ ರಕ್ಕಸರ ಸೈನ್ಯವೆಲ್ಲ ಧ್ವಂಸವಾಗ್ತಾ ಇದೆ. ಆಗ ಬಹಿರಾವಣ ಎದುರಾದ. ರಾಮ ಬಾಣ ಹೂಡಿದ ಕೂಡಲೇ ಅವನು ಸಿಂಹದಂತೆ, ಒಂದು ಸಲಾನೆಯಂತೆ, ಮತ್ತೊಂದು ಸಲ ಏನು ತಿಳಿಯದ ಕರಡಿಯಂತೆ, ಒಂದು ಸಲ ಪರ್ವತದ ಮೇಲೆ, ಒಂದು ಸಲ ಮರದ ಮೇಲೆ, ಒಂದು ಸಣ್ಣಾಕೃತಿ, ಮಹಾದೊಡ್ಡಾಕೃತಿ, ಈ ರೀತಿ ನಾನಾ ರೂಪಗಳನ್ನು ಧರಿಸಿ ಯುದ್ಧ ಮಾಡುತ್ತಿದ್ದ. ರಾಮದೇವರ ಅಸ್ತ್ರವನ್ನು ತೊಟ್ಟು ಅವನ ಶಿರಸ್ಸಿಗೆ ಗುರಿಗಿಟ್ಟು ಮಹಾದೇವ ತೆರೆದು ಢಮ್ಮನ್ನು ಹೊಡೆದರು. ಅವನ ತಲೆ ಹಾರಿತು, ಧಳ ಧಳನೆ ರಕ್ತ ಸುರಿಯಿತು. ಒಂದು ತೊಟ್ಟು ರಕ್ತ ಕೆಳಗೆ ಬಿದ್ದೊಡನೆ ಅಲ್ಲೊಬ್ಬ ಮಹಿರಾವಣ ಹುಟ್ಟುಕೊಂಡ. ಈ ಮಹಿರಾವಣನು ಜೀವಂತನಾಗ್ಬಿಟ್ಟ. ರಾಮದೇವರು ನೋಡಿದ್ರು, ಇದೇನಿದು, ಅವನ ತಲೆ ಕತ್ತರಿಸಿದ್ರು, ತಿರ್ಗ ಬದುಕನ್ನಲ್ಲ. ಮತ್ತೊಂದು ಬಾಣ ಬಿಟ್ಟ, ಪುನಃ ತಲೆ ಹಾರಿತು, ಅಲ್ಲೊಬ್ಬ ಮಹಿರಾವಣ ಹುಟ್ಟಿದ. ಈ ಸತ್ತಿದ್ದ ಮಹಿರಾವಣ ಇವರು ಎದ್ದು ನಿಂತ. ಇದನ್ನು ಕಂಡೊಡನೆ ರಾಮದೇವರು ಹೇಳಿದರು, ಹನುಮಂತ ಏನೊಡೆಯ, ಬೇಗ ನೀನು ಹಿಂತಿರುಗಿ ಭೂಲೋಕಕ್ಕೆ ಹೋಗಿ ಸುಗ್ರೀವಾದಿಗಳಿಗೆಲ್ಲ ಹೇಳು ಮನೆಗೆ ಹೋಗು ಅಂತ. ನನ್ನ ತಮ್ಮನಾದ ಲಕ್ಷ್ಮಣನ ಕರ್ಕೊಂಡು ಹೋಗಿ ಅಯೋಧ್ಯೆಯಲ್ಲಿ ಬಿಟ್ಟುಬಿಡು, ನೀವೆಲ್ಲ ನಿಮ್ಮ ನಿಮ್ಮ ಮನೆಗಳಿಗೆ ಹೊರಟೋಗ್ರಪ್ಪ. ಹನುಮಂತ ಕೇಳ್ದ, ಯಾಕೊಡೆಯ, ಏಕೆ ಎಂದರೆ ನಾನು ಯಾವ ರೀತಿಯಲ್ಲಿ ಸಂಹಾರ ಮಾಡಿದ್ರೆ ಇವನು ಸಾಯ್ತಾನೇ ಇಲ್ಲ ಅಂದಮೇಲೆ ಇವನು ಸಾಯುವಂತೆಯೇ ಇಲ್ಲ, ಕೊನೆಗೆ ನಾನೇ ಸಾಯಬೇಕಾಗುತ್ತೆ. ಅಯ್ಯ, ನನ್ನಿಂದಾಗಿ ನಿಮಗೆಲ್ಲ ಇಷ್ಟು ತೊಂದರೆ ಆಗುವುದು ಬೇಡ, ಹೋಗ್ರೋ. ಹನುಮಂತನಂದ, ಒಡೆಯ ಇದೇನು ಮಾತನಾಡುತ್ತಿರುವೆ, ಸ್ವಲ್ಪ ತಾಳು ಬಂದೇ ಎಂಬುದಾಗಿ ಇವರಿಬ್ಬರನ್ನು ಯುದ್ಧ ಮಾಡಲಿಕ್ಕೆ ಬಿಟ್ಟು ಹಾರಿದ ಶ್ರೀರಾಮಂತ. ದೂರದುಂಡಿ ಮಹಿರಾವಣನ ತಂಗಿಯನ್ನು ಸೆರೆಯಲ್ಲಿಟ್ಟಿದ್ರಲ್ಲ ಅಲ್ಲಿಗೆ ಬಂದ. ಅಮ್ಮ, ನಿನ್ನ ಪತಿಯನ್ನು ಕೊಂದು ನಿನ್ನನ್ನು ಸೆರೆಯಲ್ಲಿಟ್ಟಿದ್ದಾನೆ ನಿನ್ನಣ್ಣ, ನಿನ್ನ ಮಗನಿಗೂ ಬಂಧನದಲ್ಲಿಟ್ಟಿದ್ದಾನೆ. ಇದು ರಾಮದೂತನಾದ ನಾನು ನಿನಗೆ ಅಭಯವನ್ನು ಕೊಡ್ತಿದ್ದೇನೆ, ನಿನ್ನ ಸೆರೆಯನ್ನು ಬಿಡಿಸಿ ನಿನ್ನ ಮಗನಿಗೆ ಈ ರಾಜ್ಯವನ್ನು ಪಟ್ಟಕಟ್ಟಿ ಕೊಡ್ತೇನೆ. ಆದ್ದರಿಂದ ನಿನ್ನ ಅಣ್ಣನಾದ ಮಹಿರಾವಣನ ಪ್ರಾಣ ಎಲ್ಲಿದೆ? ಆಕೆ ಹೇಳಿದ್ಲು, ಅಯ್ಯ ಇದು ನನಗೆ ತಿಳಿಯದು, ಅವನೊಬ್ಬ ಗಂಧರ್ವ ಕನ್ಯೆಯನ್ನ ತಂದು ಸೆರೆಯಲ್ಲಿಟ್ಟಿದ್ದಾನೆ ವಿವಾಹವಾಗಬೇಕು ಅಂತ. ಆಕೆ ಸರ್ವದಾ ನಾರಾಯಣ 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 ಅಂತ ಅದ್ಯಾರೋ ನಾರಾಯಣನ ಸ್ಮರಣೆ ಮಾಡ್ತಿರ್ತಾಳೆ. ಆಕೆಗೆ ಗೊತ್ತಿದೆ ಈ ಮಹಿರಾವಣನ ಪ್ರಾಣದ ವಿಚಾರ. ಹೋಗಿ ವಿಚಾರ ಮಾಡು, ವಿಚಾರ ಮಾಡು ಅನ್ನುವಾಗ ಮಾರುತಿ ಅಷ್ಟೇ ಸಾಕೆಂಬುದಾಗಿ ಆಕೆ ಇರುವ ಜಾಡನ್ನು ತಿಳಿದು ಶ್ರೀರಾಮಂತ ಆ ಮಂದಿರಕ್ಕೆ ಬಂದ. ಅಲ್ಲಿ ಆ ಎಮ್ಮ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ, ದೇವದೇವ ನಾರಾಯಣ ಭಕುತ ಹೃದಯ ನಿವಾಸ ಭಾವಜನಯ್ಯ ಶ್ರಿತ ಜನ ಪೋಷ ದೇವಾ ಭಕುತ ಹೃದಯ ನಿವಾಸ ಭಕುತ ಹೃದಯ ನಿವಾಸ ಹರಿ ಭಾವಜನಯ್ಯ ಶ್ರಿತ ಜನ ಪೋಷ ಭಕುತ ಹೃದಯ ನಿವಾಸ ಶನವ ನೀಡೋ ಮಹಾನುಭಾವ ಯೇಸು ಕಾಲದಿ ಕಾದಿಗೆ ನಾನು ದಯ ತೋರದೇಕೆ ನಿಲ್ದಿಗೆ ನೀನು ಭಕುತ ಹೃದಯ ನಿವಾಸ ಚಂದ್ರಲೇಖಾ ಎಂಬ ಗಂಧರ್ವ ಕನ್ಯೆಯನ್ನು ಕಂಡು ಮಾರುತಿ ಬಂದಿದ್ದೆ. ನಾರಾಯಣ, ಯಾರು ನೀನು,
ಅಮ್ಮ, ಆ ನಾರಾಯಣನೇ ನರನಾಗಿ ಅವತರಿಸಿದ್ದಾನೆ ರಾಮನಾಗಿ, ಆ ರಾಮನ ದೂತ ನಾನು. ನೀನು ದರ್ಶನ ಮಾಡಬೇಕು ಅಂತಿರುವೆ, ರಾಮ ದರ್ಶನವನ್ನು ನಾನು ನಿನಗೆ ಮಾಡಿಸ್ತೇನೆ, ಆದರೆ ನೀನು ನನಗೆ ಸಹಾಯ ಮಾಡಬೇಕು. ಏನು ಮಾಡಬೇಕಪ್ಪ? ಈ ಮಹಿರಾವಣನ ಪ್ರಾಣ ಎಲ್ಲಿದೆ ಎಂಬುದನ್ನು ಹೇಳಿದರೆ ಸಾಕು, ಆ ಮರುಕ್ಷಣದಲ್ಲಿಯೇ ರಾಮ ದರ್ಶನ ನಿನಗೆ. ಅಯ್ಯ, ಆ ಮಹಿರಾವಣನ ಪ್ರಾಣ ಭೂತಳದೊಳಗಿರಬಹುದಾದ ಸಮುದ್ರಗಳಲ್ಲಿ, ನಾಲ್ಕು ದಿಕ್ಕಿನ ಸಮುದ್ರದಲ್ಲಿ ನಾಲ್ಕು ಗಿರಿಗಳಿವೆ, ಆ ನಾಲ್ಕು ಗಿರಿಗಳ ಮೇಲೆ ನಾಲ್ಕು ಗೂಡುಗಳಿವೆ, ಆ ಗೂಡುಗಳಲ್ಲಿ ಒಂದೊಂದು ಒಂದೊಂದಾಗಿ ದುಂಬಿಗಳಿವೆ, ಮತ್ತೊಂದು ದುಂಬಿ ಮಾತ್ರ ಅಲ್ಲೇ ಸಂಚಾರ ಮಾಡುತ್ತಿದೆ. ಆ ಐದು ದುಂಬಿಗಳಲ್ಲಿ ಅವನ ಪ್ರಾಣ ಅಡಕವಾಗಿದೆ. ಅದನ್ನು ಒಂದೇ ಸಲ ಯಾರು ಕರದೊಳಗೆ ಪಿಡಿದು ಕುಟ್ಟುವರೋ ಆಗ ಇವನ ಪ್ರಾಣ ಹೋಗುತ್ತೆ. ಆದರೆ ಅವೆಲ್ಲವೂ ಒಂದಾಗಿ ಸೇರುವಂತಿಲ್ಲ, ಇವನು ಸಾಯುವಂತಿಲ್ಲ. ಮಾರುತಿನಕ್ಕ, ಅಮ್ಮ ನೀನು ಭಯಪಡಬೇಡ, ನಾನು ವಾಯುಪುತ್ರನಾದ್ರಿಂದ ಈ ಕಾರ್ಯವನ್ನು ಮಾಡಿ ಬರ್ತೇನೆ. ಶ್ರೀರಾಮಂತ ಹಾರಿದ ಭೂತಳಕ್ಕೆ, ಸಮುದ್ರದ ಮಧ್ಯದಲ್ಲಿ ನಿಂತು ದಿಕ್ಕು ದಿಕ್ಕುಗಳನ್ನು ಕಂಡು ಒಂದು ಸಲ ತನ್ನ ತಂದೆಯಾದ ವಾಯುದೇವರ ಸ್ಮರಣೆಯನ್ನು ಮಾಡಿ ಬಾಲವನ್ನು ಭರ್ರನೆ ತಿರುಗಿಸಿದ. ಪ್ರಚಂಡವಾದ ಗಾಳಿ ಪ್ರಾಪ್ತವಾಯಿತು. ಆ ಸುತ್ತುವ ಗಾಳಿಯ ಸುತ್ತಿಗೆ ಸಿಕ್ಕಿ ಗೂಡುಗಳಲ್ಲಿ ಅಡಕವಾಗಿದ್ದ ಈ ಐದು ದುಂಬಿಗಳು ಹೊರಗೆ ಬಂದವಂತೆ. ಬಂದೊಡನೆ ಮಾರುತಿ ಶ್ರೀರಾಮಂತ ಐದನ್ನು ಕೈಯಲ್ಲಿ ಹಿಡಿದ. ಇಲ್ಲಿ ರಣರಂಗದಲ್ಲಿ ನಿಂತಿದ್ದಂಥ ಮಹಿರಾವಣ, ಆ ಇದೇನಿದು, ಇದೇನಿದು, ನನ್ನ ಕೈಕಾಲುಗಳು ಆಡುತ್ತಿಲ್ಲ, ಆಡುತ್ತಿಲ್ಲ ಅನ್ನೋದರೊಳಗಾಗಿ ಮಾರುತಿ ಅಲ್ಲಿ ಆ ದುಂಬಿಗಳನ್ನು ಹಿಡಿದು ಒಂದು ಸಲ ನೆಲಕ್ಕೆ ಕುಟ್ಟಿದ. ರಾಮದೇವರ ಬಾಣವನ್ನು ಇಲ್ಲಿ ಬಿಟ್ಟೊಡನೆ ಅದು ನೇರವಾಗಿ ಮಹಿರಾವಣನ ಹೃದಯವನ್ನು ಥಟ್ಟನೆ ನಾಟಿದೆ. ನಾಟಿದೊಡನೆ ಹಾ ಎಂದು ಕೆಳಗೆ ಇಲ್ಲಿ ಬಿದ್ದು ಮಹಿರಾವಣ ಸತ್ತ. ಮಾರುತಿ ಹಿಂತಿರುಗಿ ರಾಮನ ಬಳಿಗೆ ಬಂದ. ರಾಮದೇವರು ನೋಡಿದ್ರು, ಏನು ವಿಚಿತ್ರ ಮಾರುತಿ, ಏನು ವಿಚಿತ್ರ ಮಾರುತಿ, ಈ ಮಹಿರಾವಣ ಸತ್ತದ್ದು ಹೇಗೆ? ಒಡೆಯ, ಅದೆಲ್ಲ ನಿನ್ನ ಆಶೀರ್ವಾದ, ಸದ್ಯಕ್ಕೆ ನಾವಿನ್ನು ಹೊರಡೋಣ, ನಡೆ ನಡಿ ಹೊರಡೋಣ ಅನ್ನುವಾಗ ಸ್ವಾಮಿ ನಾನೊಬ್ಬರಿಗೊಂದು ಮಾತು ಕೊಟ್ಟಿದ್ದೇನೆ, ಚಂದ್ರಲೇಖೆ ಅಂತ, ಆಕೆಗೆ ದರ್ಶನ ಕೊಡಬೇಕು. ರಾಮದೇವರನ್ನು ಕರೆತಂದ. ಸ್ವಾಮಿ ನೀವೇನು ಭಯಪಡಬೇಡಿ, ನಾನು ಆಕೆಗೆ ಹೇಳಿದ್ದೇನೆ, ಎಲ್ಲ ಏರ್ಪಾಡು ಮಾಡಿದ್ದೇನೆ ವಾಯುದೇವರ ಸಹಾಯದಿಂದ. ನೀವು ಕೂತ್ಕೊಳ್ಳೋ ಪೀಠ, ನೀವು ಕೂತ್ಕೊಂಡು ಕೂಡಲೇ ಮರೆತು ಹೋಗುತ್ತೆ. ಚಂದ್ರಲೇಖೆಯ ಅರಮನೆಗೆ ಬಂದಾಗ ಆಕೆ ಪುಷ್ಪಹಾರ ಹಿಡಿದು ಸ್ವಾಗತವನ್ನು ಬಯಸಿದಳು. ಅಲ್ಲಿರಬಹುದಾದ ಪೀಠದ ಮೇಲೆ ರಾಮದೇವರು ಕೂತ್ಕೊಳ್ಳೋಕೆ ಹೋದರೆ ಮಾರುತಿಯ ತಂತ್ರದಿಂದ ಆ ಪೀಠ ಢಮ್ಮನ ಮುರಿಯಿತು, ಅಪಶಕನವಾಯಿತು. ಈ ಜನ್ಮದಲ್ಲಿ ಇನ್ನು ಬಹುಕಾಲ ನಾನು ಇಲ್ಲಿ ಉಳಿಯುವಂತಿಲ್ಲ, ಮುಂದೆ ಕೃಷ್ಣಾವತಾರದಲ್ಲಿ ನಿನಗೆ ದರ್ಶನವನ್ನು ಕೊಡ್ತೇನೆ ಎಂಬುದಾಗಿ ಹೇಳಿ ರಾಮದೇವರು ಹೊರಟರಂತೆ. ರಾಮಲಕ್ಷ್ಮಣನ ಕರೆತರುತ್ತಾ ದೂರದುಂಡಿಯ ಮಗನಿಗೆ ರಾಜ್ಯವನ್ನು ಪಟ್ಟಾಭಿಷೇಕ ಮಾಡಿ ರಾಮಲಕ್ಷ್ಮಣ ಕರೆದುಕೊಂಡು ಮಾರುತಿ ಬರುತ್ತಿದ್ದಾನೆ. ಮಾರ್ಗದಲ್ಲಿ ರಾಮ 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 ಅಂತಿದ್ದ ಮತ್ಸ್ಯ ಹನುಮಂತ. ರಾಮದೇವರು ನೋಡಿದ, ಅಯ್ಯ ಇದು ಯಾರೋ, ಅದಕ್ಕೆ ಇವರಿಂದ ಯಾರೋ ಬಿದ್ದಿದ್ದಾರೆ, ಇವ್ರ ಕಥೆ ನಮ್ಗೆ ಯಾಕೆ ಮುಂದಕ್ಕೆ ಹೋಗೋಣ, ಎಲ್ಲಾದರೂ ಉಂಟೇನಪ್ಪ, ಹಾಗನ್ಬಾರ್ದು, ನಾ ವಿಚಾರ ಮಾಡಬೇಕು. ಯಾರು ಸ್ವಾಮಿ ಅಲ್ಲಿ ಯಾರೋ ಪಾಪ ಸುಮ್ಮನೆ ರಾಮರಾಮ ಅಂತಿದ್ದಾರೆ, ಅವನ ಸಮಾಚಾರ ನಮ್ಗೆ ಯಾಕೆ ನಡೀರಿ, ಮುಂದಕ್ಕೆ ಹೋಗೋಣ. ಹಾಗಲ್ಲ ಕಣೆಯ, ಯಾರು ವಿಚಾರಿಸಬೇಕು ಅಂತ ಬಂದಪ್ಪ, ನೀನು ಯಾರಪ್ಪ? ಸ್ವಾಮಿ ನಾನು ಮತ್ಸ್ಯ ಹನುಮಂತ. ಮತ್ಸ್ಯ ಹನುಮಂತ ಯಾರ ಮಗ? ಸ್ವಾಮಿ ನಾನು ಹನುಮಂತ ದೇವರ ಮಗ. ಲಕ್ಷ್ಮಣ ಅಂದ, ಅಣ್ಣ ಇವನು ಹೊರಗಡೆ ಬ್ರಹ್ಮಚಾರಿ, ಒಳಗಡೆ ದೊಡ್ಡ ಸಂಸಾರಿ. ಹನುಮಂತ ನಿಮ್ಮ ಸಂಸಾರ ಎಲ್ಲಯ್ಯ. ಆ ವೇಳೆಗೆ ಮಹಾನುಭಾವಳಾದ ಮಕರಿ ಅಂದರೆ ಮತ್ಸ್ಯ ಹನುಮನ ತಾಯಿ ಬಂದು ಹೇಳುತ್ತಿದ್ದಾಳೆ, ರಾಮದೇವ ಈ ಮಹಾನುಭಾವ ಗಗನದಲ್ಲಿ ಹಾರುವಾಗ ಆ ಅದರುದರಿದ ಬೆವರು ಹನಿಗಳನ್ನು ನಾನು ತಿಂದ ಕಾರಣ ಅದರಿಂದ ಹುಟ್ಟಿದವನು ಈ ಮತ್ಸ್ಯ ಹನುಮ. ರಾಮದೇವರವನಿಗೆ ಮಂಗಳವನ್ನುಂಟಾಗಲಿ ಎಂದು ಆಶೀರ್ವಾದ ಮಾಡಿ ಸೇನಾಧಿಪತ್ಯವನ್ನು ಕಟ್ಟಿಕೊಟ್ಟಿದ್ದೇನೆ. ಮಾರುತೆಯಿಂದೊಡಗೂಡಿ ತಾವು ಹಿಂತಿರುಗಿ ಬಂದಿದ್ದಾರಂತೆ ಭೂತಳಕ್ಕೆ. ರಾಮನನ್ನು ಕಂಡೊಡನೆ ಎಲ್ಲರಿಗೂ ಸಂತೋಷ, ರಾಮ ಬಂದ, ರಾಮ ಬಂದ, ರಾಮ ಬಂದ ಎಂದು. ಆಗ ಮಹಾನುಭಾವನಾದಂಥ ಮಾರುತಿ ಮತ್ತೆ ರಾಮ ಲಕ್ಷ್ಮಣರನ್ನು ರಾವಣನ ಮೇಲೆ ಯುದ್ಧಕ್ಕೆ ನಿಲ್ಲಿಸಿ ರಾವಣನನ್ನೇ ಸಂಹಾರ ಮಾಡಿ ಸಮಸ್ತ ಸೈನ್ಯ ಪರಿವಾರ ಸಮೇತನಾಗಿ ಅಯೋಧ್ಯಾ ನಗರಕ್ಕೆ ಹಿಂತಿರುಗಿ ಬಂದಿದ್ದೆ, ತಾನು ಪಟ್ಟಾಭಿಷಿಕ್ತನಾಗಿ ಬಹುಕಾಲ ಬಾಳಿದ ಎಂಬತಕ್ಕಂಥ ಕಥಾಭಾಗ. ಮಾರುತಿಯ ಮಹಿಮೆಯನ್ನು ಲೋಕದಲ್ಲಿ ಸಾರುವುದಕ್ಕಾಗಿ ರಾಮದೇವರು ಹೂಡಿದ ಈ ಮಹಿರಾವಣ ಎಂಬತಕ್ಕಂಥ ಕಥಾಭಾಗವನ್ನು ಸಮಾಪ್ತಿ ಮಾಡುವಾಗ ಕೇಳಿದವರಿಗೆಲ್ಲರಿಗೂ ಮಂಗಳವಾಗಲಿ ಎಂಬುದಾಗಿ ಶ್ರೀರಾಮದೇವರಿಗೆ ಮಂಗಳವನ್ನು ಪಾಡೋಣ. ಮಂಗಳವಾಗಲಿ ಸರ್ವರಿಗೆ, ಮಂಗಳವಾಗಲಿ ಅನಿತರಿಗೆ, ರಾಯರ ರಾಯ ಎನಿಸಿ ನೆರೆದ ರಾಮಚಂದ್ರ ದೇವನಿಗೆ, ಮಂಗಳವಾಗಲಿ ಸರ್ವರಿಗೆ.